ವೀಕ್ಷಕರೆ ಸಲಾಂ ವೀರ ಯೋಧರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಪುತ್ರ ಜುಲೈ 26 ಈ ದಿನವನ್ನ ನಾವೆಲ್ಲ ಭಾರತೀಯರು ಕೂಡ ಸ್ಮರಿಸಬೇಕಾಗುತ್ತದೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಂದಿಗೆ 22 ವರ್ಷಗಳಾಗುತ್ತದೆ ಹಾಗಾಗಿ ಈ ದಿನವನ್ನ ಎಲ್ಲ ಭಾರತೀಯರು ಕೂಡ ಸ್ಮರಿಸುತ್ತಾರೆ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನ ಆಚರಿಸುತ್ತಾರೆ 22 ವರ್ಷಗಳಿಂದ ನಾವು ಆಚರಣೆ ಮಾಡುತ್ತಾ ಬಂದಿದ್ವಿ ಭಾರತ ಮಾತೆಗಾಗಿ ಅದೆಷ್ಟೋ ಜನ ಯೋಧರು ತಮ್ಮ ಪ್ರಾಣವನ್ನ ಒಂದು ತ್ಯಾಗ ಮಾಡಿದ್ದಾರೆ ಅಂತ ಹೇಳಬಹುದು ನಾವು ಇಂದು ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ವೀರ ಯೋಧರು ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಸಲಾಂ ವೀರ ಯೋಧರೆ ಅಂತ ಅನ್ನುವಂತದ್ದು ನಾವು ಒಂದು ಟೈಟಲ್ ಅನ್ನು ಕೊಟ್ಟಿದ್ದೇವೆ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾಗಿರುವಂತ ಮಧುಕರ್ ಕಾಂಚನ ಅವರು ನಮ್ಮ ಜೊತೆ ಇದ್ದಾರೆ ಅವರು ಅಂದ್ರೆ ಕಾರ್ಗಿಲ್ ಯುದ್ಧವನ್ನ ಒಂದು ಕಣ್ಣಾರೆ ನೋಡಿದ್ದಾರೆ ಅವರು ಕೂಡ ಅಲ್ಲಿ ಇದ್ದರು ಅಂತ ಹೇಳಬಹುದು सो अवर जोते नावु अवर एक्सपीरियंस नेला हंचकोळ्तारे अवरु नम्म जोते इवत्तिन कार्यक्रम के अवरन्न स्वागतिसुत्ता इद्दीने सर तमगे कार्यक्रम के स्वागत नमस्ते सर प्रति वर्ष जुलाई 26 नावु ई दिनवन्न एल्लरू कूड नेनपु माड्कोळ्तेवे सर खंडित 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 एल्लरू कूड एल्लरिगू नेनपु आगे आगुत्ते ई दिन अंत हेळबहुदु निमगे सर ನಿಮಗೆ ಈ ದಿನ ಒಂದು ಬಂದಾಗ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಏನಾಗುತ್ತೆ ಒಳ್ಳೆ ಭಾವನೆಗಳು ಬರುತ್ತೆ ಒಂದು ಹುಮ್ಮಸ್ಸು ನಾನು ಒಂದು ದೇಶಕ್ಕೆ ಸೇವೆಗಾಗಿ ನನ್ನ ಜೀವನವನ್ನು ತ್ಯಾಗ ಮಾಡಿದ್ದೇನೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ಒಂದು ಹುಮ್ಮಸ್ಸು ಸಂತೋಷ ಆಗ್ತಾ ಉಂಟು ಮೇಡಂ ತುಂಬಾ ಖುಷಿ ಆಗುತ್ತೆ ಸರ್ 22 ವರ್ಷಗಳಾಯ್ತಲ್ಲ ಹೌದು ಪ್ರತಿ ವರ್ಷ ನಿಮಗೆ ಹೀಗೆ ಅನಿಸುತ್ತಾ ಸರ್ ನಾನು ದೇಶಕ್ಕಾಗಿ ಸೇವೆ ಮಾಡಿದ್ದೇನೆ ಖಂಡಿತ ಖಂಡಿತ ನಾನು ದೇಶಕ್ಕಾಗಿ ಸೇವೆ ಮಾಡಿದ್ದೇನೆ ಅಂತ ಹೇಳಿ ಖಂಡಿತ ನನಗೆ ತುಂಬಾ ಅದರ ಬಗ್ಗೆ ಒಳ್ಳೆ ಭಾವನೆಗಳು ಬರ್ತಾ ಇದೆ ಮೇಡಂ ಓಕೆ ಹಾಗೆ ಸರ್ ನಿಮಗೆ ಅಂದ್ರೆ ನೀವು ಸೈನ್ಯಕ್ಕೆ ಸೇರ್ತಿರಲ್ಲ ಸೇನೆಗೆ ಸೇರ್ತಿರ ಜಾಯಿನ್ ಆಗ್ತಿರಾ ನೀವು ಅನ್ಕೊಂಡಿದ್ರಾ ಮೊದಲೇ ನಾನು ದೇಶ ಸೇವೆ ಮಾಡಬೇಕು ಅಂತ ಮೊದಲಿಂದ ಆಸೆ ಇದ್ದಿತ್ತ ಆತರ ದೇಶ ಸೇವೆ ಮಾಡ್ತೇನೆ ಅಂತ ನಾನು ಕನಸು ಮನಸಲ್ಲಿ ಹೇಳಿದೆ ನನಗೆ ದೇವರು ಒಂದು ಭಾಗ್ಯ ಕೊಟ್ಟಿದ್ದಾನೆ ಅದು ನನ್ನ ಜೀವನದಲ್ಲಿ ಬಂತು ಅದರಿಂದಾಗಿ ನಾನು ನನ್ನ ದೇಶ ಸೇವೆಗೆ ನಾನು ಹೋಗಿದ್ದೇನೆ ಮೇಡಂ ದೇಶ ಸೇವೆಗೆ ಹೋಗಿದ್ದೀರಾ ನಿಮ್ಮ ಮನೆಯವರು ಸರ್ ನೀವು ಈಗ ಜಾಯಿನ್ ಆಗ್ತಿರಲ್ಲ ಸೇನೆಗೆ ನೀವು ಅಂದ್ರೆ ಕಾಲ್ ಬರ್ತದೆ ಅಲ್ಲ ಆವಾಗ ನೀವು ಹೋಗುವಾಗ ನಿಮ್ಮ ಮನೆಯವರು ಏನು ಬೇಡ ಅಂತ ಹೇಳಿದ್ರು ಯಾಕೆ ಸೇನೆ ಹೋಗೋದು ದೂರ ಇರಬೇಕು ಮನೆಯವರನ್ನ ಬಿಟ್ಟು ಇರಬೇಕು ಅಂತ ಆವಾಗ ಅಮ್ಮ ನಮ್ದು ಆಬ್ಜೆಕ್ಷನ್ ಮಾಡಿ ಹೋಗೋದು ಬೇಡ ಅಂತ ಹೇಳಿದ್ರು ಕಡೆಗೆ ನಮ್ಮ ಅಣ್ಣನವರು ಹೇಳಿದ್ರು ಜೀವನದಲ್ಲಿ ಏನಾದರೂ ಒಂದು ಬೇಕಲ್ಲ ನಾನು 10th ಓದಿದ್ದೇನೆ ಜೀವನದಲ್ಲಿ ಒಂದು ಹೋಗು ನಿನ್ನ ಆಪರ್ಚುನಿಟಿ ಸಿಕ್ಕಿದೆ ಅಲ್ಲ ನೀನು ಆರ್ಮಿಗೆ ಹೋಗು ಮತ್ತೆ ನನ್ನ ಅಕ್ಕ ಸುಮತಿ ಕಾಂಚನ್ ಅಂತ ಹೇಳಿದ್ರು ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಹೋಗು ನೀನು ಏನಾದರೂ ಜೀವನದಲ್ಲಿ ಮುಂದೆಗಡೆ ಬರಬೇಕು ಅಂತ ಹೇಳಿ ಹೇಳಿದ್ರು ಅದರಿಂದ ನಾನು ಸೇನೆಗೆ ಸೇರಿದೆ ಓಕೆ ನೀವು 10ನೇ ಕ್ಲಾಸ್ ಆದ ನಂತರ ನೀವು ಹೋಗಿದ್ದೀರಾ ಹೌದು ಸೇನೆಗೆ ಹೋಗಿದೆ 88 ಏಪ್ರಿಲ್ ಅಲ್ಲಿ ಹೋಗಿದ್ದೇನೆ ಓಕೆ ಅದೊಂದು ಅಂದ್ರೆ ಹುಡುಗಾಟದ ಸಮಯ ಏಜ್ ಅಂತ ಹೇಳಬಹುದು ಸರ್ ಆ ಸಮಯದಲ್ಲಿ ನೀವು ದೇಶ ಸೇವೆಗೆ ಅಂತ ಹೋಗಿದ್ರಲ್ಲ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬಹುದು ಖಂಡಿತ ಅದ್ರ ಮೇನ್ ಆಗಿ ಸರ್ ಅಂದ್ರೆ ತಂದೆ ತಾಯಿಗೆ ಬೇಜಾರಾಗೋ ಜಾಸ್ತಿ ಅಲ್ವಾ ನಮ್ಮ ಮಕ್ಕಳು ದೂರ ಇದ್ವಿ ಅಂತ ಹೇಳಿದ್ರೆ ಎಲ್ಲೋ ಒಂದ ಕಡೆ ಏನೋ ಇಲ್ಲಿಂದ ನಾವು ಬೆಂಗಳೂರಿನಲ್ಲಿ ಇದ್ವಿ ಅಂತ ಹೇಳಿದ್ರೆ ಅವರಿಗೆ ಏನು ತಡಕೊಳ್ಳಿಕ್ ಆಗೋದಿಲ್ಲ ಊರಿಗೆ ಬಾ ಊರಿಗೆ ಬಾ ಅಂತ ಹೇಳ್ತಾರೆ ಅಂತದ್ರಲ್ಲಿ ಸರ್ ನೀವು ಅಷ್ಟು ದೂರ ಹೋಗ್ತಿರಲ್ಲ ನಿಮಗೆ ಏನೋ ಅವರ ಮನೆಯವರನ್ನ ಮನಸಲ್ಲ ನೋಡಿದಾಗ ಓಕೆ ಮಮ್ಮಿ ಏನಾದರೂ ಮನಸು ಚೇಂಜ್ ಮಾಡ್ಕೊಳ್ಳಿಲ್ವಾ ನೀವು ಹೋಗೋದು ಬೇಡ ಅಂತ ಹೇಳಿ ಆದರೆ ನಂದು ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಇತ್ತು ಹೋಗೋದು ಬೇಡ ಅಂತ ಹೇಳಿ ಅಂದಿದ್ದೆ ಆದರೆ ಒಂದು ಮನಸು ಹೇಳ್ತೆ ಹೋಗು ನಿನ್ನ ಫ್ಯೂಚರ್ ಇದೆ ಅದರಲ್ಲಿ ಅಂತ ಒಂದು ಭಾವನೆ ನನ್ನ ಮನಸಲ್ಲಿ ಹೇಳ್ತಿದ್ದಿತ್ತು ಅದೇ ಒಂದು ಭಾವನೆ ಇಟ್ಟು ನಾನು ಹೋಗಿದ್ದೇನೆ ನನ್ನ ಅಣ್ಣ ಮತ್ತೆ ಅಕ್ಕ ನನ್ನನ್ನು ಬೆಂಗಳೂರಿಗೆ ರೈಲ್ವೆ ಸ್ಟೇಷನ್ ಗೆ ಬಿಟ್ರು ನಾನು ಆರ್ಮಿಗೆ ಹೋಗಿ ಬಿಟ್ಟೆ ಕಡೆಗೆ ಓಕೆ ಆರ್ಮಿಗೆ ಏಕೆಂದ್ರೆ ನನಗೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಇದ್ದರು ರಾಜಶೇಖರ್ ಆಳ್ವ ಅಂತ ಹೇಳಿ ಅವರು ಉಜಿರೆಯವರು ಅವರ ಇದರಿಂದಾಗಿ ನಾನು ಅವರ ನನ್ನೊಟ್ಟಿಗೆ ಇದ್ದಾರಲ್ಲ ಅಂತ ಒಂದು ಭಾವನೆ ಧೈರ್ಯ ಇತ್ತು ಹೇಗೆ ನಮ್ಮವರೇ ಅಲ್ಲ ಅಂತ ಹಾಗೆ ನಮಗೆ ಒಂದು ಪ್ಲೇಸ್ ಸಿಕ್ತು ಬೆಂಗಳೂರಲ್ಲಿ ಸಿಕ್ತು ಅಂದ್ರೆ ನಮ್ಮ ನಿಯರೆಸ್ಟ್ ಅಲ್ಲ ಬೆಂಗಳೂರು ಅಂತ ಆತರ ನಾವು ಒಟ್ಟಿಗೆ ನಾವು ಹೋಯಿತು ಓಕೆ ಒಟ್ಟಿಗೆ ಹೋಗಿ ನಾವು ಟ್ರೈನಿಂಗ್ ಮಾಡಿತ್ತು ಟ್ರೈನಿಂಗ್ ಬೆಂಗಳೂರಲ್ಲಿ ಹೋಗಿ ಓಕೆ ಎಷ್ಟು ಸಮಯಗಳ ಕಾಲ ಟ್ರೈನಿಂಗ್ ಇದೆ ನಿಮಗೆ ನಮ್ದು ಅಂದ್ರೆ ಮೆಡ್ರಾಸ್ ಇಂಜಿನಿಯರ್ಸ್ ಅಲ್ಲಿ ಟ್ರೈನಿಂಗ್ ಇಂದ 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಇರ್ತದೆ ಆಮೇಲೆ ಫೀಲ್ಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಇರ್ತದೆ ಅದರಲ್ಲಿ ಫೀಲ್ಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಲ್ಲಿ ಇದು ಮೈನ್ ಫೀಲ್ಡ್ ಬ್ರೀಚಿಂಗ್ ಡೆಮೊಲಿಷನ್ ವಾಟರ್ ಸಪ್ಲೈ ರೋಡ್ ಅಂಡ್ ಟ್ರ್ಯಾಕ್ಸ್ ಮತ್ತೆ ಹೆಲಿಪ್ಯಾಡ್ ಕನ್ಸ್ಟ್ರಕ್ಷನ್ ಇದ ಇವುಗಳೆಲ್ಲ ಇರ್ತವೆ ಅದನ್ನು ಟ್ರೈನಿಂಗ್ ಮಾಡಿದ ಅದೊಂದು 6 ತಿಂಗಳು ಇರ್ತದೆ ಆಮೇಲೆ ನಮಗೆ ಒಂದು ಟ್ರೇಡ್ ವರ್ಕ್ ಅಂತ ಹೇಳಿ ಇರ್ತದೆ ಅದರಲ್ಲಿ ಎಲೆಕ್ಟ್ರಿಷಿಯನ್ ಇದೆ ಸರ್ವೆ ಫೀಲ್ಡ್ ಇದೆ ಡ್ರಾಸ್ಮ್ಯಾನ್ ಇದೆ ಫಿಟ್ಟರ್ ಇದೆ ಇಂಜಿನ್ ಫಿಟ್ಟರ್ ಇದೆ ಓಕೆ ಮತ್ತೆ ಕಾರ್ಪೆಂಟರ್ ಇದೆ ಈ ತರ ಟ್ರೇಡ್ಸ್ ವರ್ಕ್ ಗಳಿದೆ ಅದೊಂದು ತುಂಬಾ ಸಮಯದವರೆಗೆ ನಡೆಯುತ್ತದೆ ಆಮೇಲೆ ಅದೆಲ್ಲ ಮುಗಿಸಿದ ಮೇಲೆ ಕಂಬಾಟ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಂತ ಹೇಳಿ ನಡೆಯುತ್ತದೆ ಅದು ಮುಗಿದ ಮೇಲೆ ನಮ್ಮ ರೆಜಿಮೆಂಟ್ ಗೆ ಪೋಸ್ಟಿಂಗ್ ಮಾಡ್ತಾರೆ ಓಕೆ ಪೋಸ್ಟಿಂಗ್ ಮಾಡ್ತಾರೆ ಹೌದು ಓಕೆ ಸರ್ ಹಾಗೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮಂಜುನಾಥ್ ಅಂತ ಹೇಳಿ ಕಾರ್ಕಳದಿಂದ ಕರೆ ಮಾಡ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ಹಲೋ ನಮಸ್ತೆ ಮಂಜುನಾಥ್ ಅವರೇ
ನಮಸ್ತೆ ಮೇಡಂ. ನಮಸ್ತೆ. ನಮಸ್ತೆ ಸರ್. ಇವತ್ತು ಕಾರ್ಯಕ್ರಮದಲ್ಲಿ ಮಧುಕರ್ ಕಾಂಚನ್ ಅವರು ಇದ್ದರು. ಹೌದು, ನಾನು ಆಕ್ಚುಲಿ ಅವರ ಕಲೀಗ್. ನಾವು ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದರಾ? ಹೌದು. ಮಧುಣ್ಣ ನಮಸ್ತೆ. ನಮಸ್ತೆ ಮಂಜಣ್ಣ. ಮೇಡಮ್ ಮೇಡಮ್ ತುಂಬಾ ಹೆಮ್ಮೆ. ಹೇಗುತ್ತೆ ನೋಡಿ, ಅಂತ ಒಬ್ರು ಸೀನಿಯರ್ ಮೋಸ್ಟ್ ವ್ಯಕ್ತಿ ಒಟ್ಟಿಗೆ ನಾವು ಹೆಚ್ಚಿಗೆ ಮೇವರೊಟ್ಟಿಗೆ ನಾಲ್ಕು ವರ್ಷ ಕೆಲಸ ಮಾಡ್ತಿದ್ದೇವೆ. ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಕೆಲಸ ಮಾಡ್ತೀವಿ ನೋಡಿ. ಸಿಂಪ್ಲಿಸಿಟಿಗೆ ಅವ್ರನ್ನ ಎಷ್ಟು ಯಾವತ್ತೂ ಅವರು ಹೆಸರು ಮಾಡ್ಕೋಬೇಕನ್ನುವ ಜಯಮಂದಿರಲ್ಲಿ ಆಲ್ಮೋಸ್ಟ್ ನಮ್ಮ ಕೆಲವು ಕಸ್ಟಮರ್ ಗೆ ಅವರು ಎಕ್ಸ್ಪರಿಮೆಂಟ್ ಗೊತ್ತೇ ಇಲ್ಲ. ಎಸ್ಪೆಷಲಿ ಕಾರ್ಗಿಲ್ ಉಂಟಲ್ಲ, ಕಾರ್ಗಿಲ್ ವಾರ್ ಮತ್ತೆ ಆರ್ಮಿ ಅದರ ಬಗ್ಗೆ ಆಲ್ಮೋಸ್ಟ್ ಕೆಲವು ಸಣ್ಣ ಏಜ್ ಮಕ್ಕಳು ಬರ್ತಾರೆ, ಎಜುಕೇಟೆಡ್ ಮಕ್ಕಳು ಬರ್ತಾರಲ್ಲ, ಅವರಿಗೆ ಇವರು ಪ್ರೋತ್ಸಾಹ ಮಾಡ್ತಾರೆ ನೀವು ಯಾಕೆ ಆರ್ಮಿ ಸೇರ್ಬಾರ್ದು ಅಂತ. ನಮ್ಗೆ ಆಕ್ಚುಲಿ ಫಿಗರ್ ಗೊತ್ತಿಲ್ಲ ಎಷ್ಟು ನೀವು ಸೇರ್ತೀರಂತ. ಅವ್ರನ್ನ ತುಂಬಾ ಕೆಲಸ ಆದ್ರೆ ಮಾಡ್ತಾರೆ. ಓಕೆ ಸರ್, ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ನಿಮಗೂ ಕೂಡ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತೀರಾ? ಹುಮ್ಮಸ್ಸು. ಆಕ್ಚುಲಿ ಇವತ್ತು ಅಂತ ಇವತ್ತು ನಮ್ಮ ಇವತ್ತಿನ ಈ ಪ್ರೋಗ್ರಾಮ್ ಗೆ ಮತ್ತೊಬ್ಬ ನಮ್ಮ ಪತ್ರಕರ್ತರ ಫ್ರೆಂಡ್ ಅವರದಾಗ ತುಂಬಾ ರಾಮಜೇಕರ್ ಅಂತ, ಸೊ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ ನಿಮಗೂ ಗಾಜಿ ಕೊಡ್ಲಿಕ್ಕೆ. ಯಾಕಂದ್ರೆ ಇವರೊಂದು ತಲೆಮನೆ ತಾಯಿ, ಆದ್ರೂ ತಾಯಿ ಅಲ್ಲ ಅವರು, ಅವ್ರಿಗೆ ತುಂಬಾ ಮಾಹಿತಿಗಳಿದೆ. ಇವತ್ತು ಇವತ್ತು ಟ್ರೈನ್ಗಳಿಗೆ ಸೇವ್ ಮಾಡಿದ್ರು ನೋಡಿ ಮೇಡಮ್, ಅವ್ರ ಪೋಸ್ಟ್ ಅಲ್ಲಿರ್ಬೋದು, ಅದು ಅತಿದೊಡ್ಡ ವಿಷಯ. ಅವರ ಅವ್ರ ಕೆಲ ಅವ್ರು ಹೇಳ್ತಾರೆ ನಮ್ಮ ಹತ್ರ, ಮತ್ತೆ ಅವ್ರ ಇವತ್ತು ಏನು ಅವ್ರ ಲೈಫ್ ಅಲ್ಲಿ ಇದೆ ಅಲ್ಲ, ಅದು ನಮ್ಗೆ ಮಾದರಿ. ಅದು ನಾವು ಅವ್ರಿಗೆ ಮಾಡ್ಕೊಂಡು ಮಾಡ್ಕೊಂಡಿದ್ದೇವೆ. ಪ್ರತಿ ಒಂದು ಕೋರ್ಸ್ ಅವರು ಎಲ್ಲೂ ಡೆಸ್ಪರೇಟ್ ಆಗುದಿಲ್ಲ. ಅವ್ರು ಯಾವುದೇ ಎಂತ ಸಿಚುವೇಶನ್ ಆಗ್ಲಿ, ಪರ್ಸನಲ್ ಆಗ್ಲಿ, ಮತ್ತೊಂದಾಗ್ಲಿ ಡೆಸ್ಪರೇಟ್ ಆಗುದೇ ಇಲ್ಲ ಅವರು. ಓಕೆ ಸರ್, ತುಂಬಾ ಖುಷಿ ಆಯ್ತು ಕರೆ ಮಾಡೋದಕ್ಕೆ. ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ಫಸ್ಟ್ ಕಾಲರ್ ಸರ್, ನಿಮ್ಮ ಕಾಲಿಗೆ ಕಾಲ್ ಮಾಡಿದೆ, ಅವ್ರು ಹೇಳಿದ್ರು ಎಷ್ಟೋ ಜನರಿಗೆ ಬರ್ತಾರಲ್ಲ ಕೆಲಸ, ನೀವು ಎಕ್ಸ್ ಆರ್ಮಿ ಅಂತ ಗೊತ್ತೇ ಇರೋದಿಲ್ಲ. ಓಕೆ, ಈಗ ಒಂದು ಏನು ಆರ್ಮಿ ಮ್ಯಾನ್ ಅಂತ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಅಂತ ನಾವು ಹೇಳ್ತೇವೆ ಸರ್, ಖಂಡಿತ ನೀವು ಕೂಡ ಹಾಗೆ ಅಂದ್ರೆ ನನ್ನ ಇವತ್ತಿನ ಜೀವನದಲ್ಲಿ ಹಾಗೆ ಇರ್ತೇನೆ, ಅದನ್ನೇ ಫಾಲೋ ಮಾಡ್ತಿದ್ರೆ ನೀವು. ಓಕೆ, ಸ್ಟ್ರಿಕ್ಟ್ ಅನ್ನ ಫಾಲೋ, ಜೀವನದುದ್ದಕ್ಕೂ ಫಾಲೋ ಮಾಡ್ತಾ ಬರ್ತಾ ಇದ್ದೀರಿ. ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳಿ, ಓಕೆ ಒಂದು ಮಾದರಿ ಆಗಿರ್ಬೇಕು ಜನಗಳಿಗೆ ಅಂತ ಹೇಳಿದ್ದೇವೆ. ಓಕೆ ಸರ್, ನಿಮ್ಗೆ ಅಂದ್ರೆ ನಾನು ಆವಾಗಲೇ ಕೇಳಿದ್ದೆ, ನೀವೊಂದು ದೇಶ ಸೇವೆ ಮಾಡಿದ್ದೆ ಅಂದ್ರೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಅಂದ್ರೆ ಈ ದಿನವನ್ನ ನೆನ್ಪು ಮಾಡ್ಕೊಂಡಾಗ ಅಂತ ಹೇಳಿ ಸರ್. ಮತ್ತೆ ನೀವು ಸರ್ ಅಂದ್ರೆ 1999 ಕಾರ್ಗಿಲ್ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಗುತ್ತೆ, ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಸತತ ಒಂದು ಮೂರು ತಿಂಗಳು ಇದ್ದಿರುತ್ತೆ ಸರ್. ಅದಂದ್ರೆ ಆ ಸಿಚುವೇಶನ್ ಅನ್ನ ನಮ್ಗೆ ನೆನೆಸ್ಕೊಂಡೆ ಒಂದು ನೆನಪು ಮಾಡ್ಕೊಂಡ್ರೆ ಏನೋ ಒಂಥರ ಮೈ ಜುಮ್ ಅನ್ನತ್ತೆ ಸರ್. ಅದನ್ನ ನೀವು ಏನೋ ರಿಯಲ್ ಆಗಿ ಫೇಸ್ ಮಾಡಿದ್ದೀರಾ, ಆ ಸಿಚುವೇಶನ್ ನಿಮ್ಗೆ ಹೇಗೆ ಅನಿಸುತ್ತೆ ಈ ಮೂಮೆಂಟ್ ಅಲ್ಲಿ? ಈ ಮೂಮೆಂಟ್ ಅಲ್ಲಿ ಆ ಲಡಾಯಿ ಅನ್ನು ಆ ಟೈಮ್ ಅಲ್ಲಿ ನಾವು ಇಲ್ಲಿ ಈಗ ಸಿಚುವೇಶನ್ ಅಲ್ಲಿ ಏನಾಯ್ತು, ಪುಲ್ವಾಮ ದಾಳಿ ಆಯ್ತು. ಹೌದು, ಅವಾಗಂದ್ರೆ ಏನೋ ಜನಗಳೆಲ್ಲ ತಿರುವುದ್ರು, ಈಗ ನಾಲ್ಕು ಜನ ಸಿವಿಲಿಯನ್ಸ್ ಕಸ್ಟಮರ್ ಜೊತೆಗೆ ನಾವು ಲಿಂಕ್ ಆಗ್ತೇವೆ, ಸಿವಿಲಿಯನ್ ಜೊತೆಗೆ ಲಿಂಕ್ ಆಗಿದ್ದೇವೆ. ಏಕೆಂದ್ರೆ ಈಗ ಒಂಥರ ನಮಗೆ ಒಂದು ಕಾನ್ಫಿಡೆಂಟ್ ಆ ಥರ ಈ ಥರ ಅಲ್ಲೆಲ್ಲ ನಡೀತದೆಲ್ಲ. ಆ ಟೈಮಲ್ಲಿ ನಾವು ಯುದ್ಧ ಫೀಲ್ಡಲ್ಲಿರುವಾಗ ಅಲ್ಲಿ ಏನು ನಡೀತದೆ ನಮ್ಮ ಜೀವನದ ಬಗ್ಗೆ ಆ ಬಗ್ಗೆ ಏನು ತಿಂಕ್ ಮಾಡೋದಿಲ್ಲ ನಾವು. ಏನು ಹೇಳ್ತಾರೆ ಅದಕ್ಕೆ ಕ್ಯಾರಿ ಜೈ ಅಂತೇಳಿ ಹೋಗೋದು ಒಂದೇ ಬಿಟ್ಟು, ಮತ್ತೆ ಮನೆಯವರಲ್ಲಿ ಯಾರ ಬಗ್ಗೆ ಚಿಂತೆ ಮಾಡುವ ಆಲೋಚನೆಗಳೇ ನಮ್ಮಲ್ಲಿ. ಆ ಟೈಮಲ್ಲಿ ಏನೂ ನೆನಪಾಗೋದಿಲ್ಲ, ಒಂದೇ ಮುಂದುಗಡೆ ಹೋಗು, ಇದೇ ನೆನಪಾಗೋದು ಹೊರತು ಬೇರೆ ಯಾವ ವಿಚಾರಗಳು ನೆನಪಿಗೆ ಬರುವುದಿಲ್ಲ. ದೇಶ ಸೇವೆಗೆ ಅಂತ ಬಂದಾಗಿದೆ, ಆಲೋಚನೆ ಮಾಡಿ, ಯಾವ್ದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಆ ಟೈಮಲ್ಲಿ ಏನು ಮಾಡ್ತೇವೆ ಅಂತೇಳಿ, ಈಗ ಸಡನ್ ಒಂದು ಹೋಗ್ತೇವೆ ಆಕ್ಸಿಡೆಂಟ್ ಆಗ ನಮ್ಗೆ ಗೊತ್ತಿರೋದಿಲ್ಲ, ಆಗಿಬಿಡ್ತದೆ ಆಗಿಬಿಡ್ತದೆ ಏನಾಗ್ತದೆ ಆಗಿ ಆಯ್ತು ಇನ್ನೇನು ಅಂತೇಳಿ. ಆ ಫೀಲ್ಡ್ ಅಲ್ಲಿ ಕೂಡ ಹಾಗೆ ಏನೋ ಒಂದು ಆಗ್ತದೆ, ಆಗಲಿ ಹೋಗುವ ಜೈ, ದೇಶಕ್ಕೆ ಒಂದು ನಾವು ಸಬಸ್ ಅಂತೇಳಿ ಜೀವನ ಮಾಡುವ ಅಂತೇಳಿ ಒಂದು ಮುಂದುಗಡೆ ಹೋಗುದು ಅಷ್ಟೇ ಸರ್. ಅಷ್ಟೇ, ಅದೊಂದು ಆ ಕ್ಷಣವನ್ನ ನೆನಪು ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ ಖುಷಿ. ಈಗಲೂ ಆ ಫೀಲ್ಡ್ ಅಲ್ಲಿ ಎಷ್ಟೋ ಸೈನಿಕರು ಇರ್ತಾರೆ, ಅವ್ರ ಜೊತೆಲಿ ಇರುವಾಗ ಎಷ್ಟೋ ಖುಷಿ ಸಂಭ್ರಮ, ಒಂದು ಸಡಗರ ಇರ್ತದೆ, ಎಲ್ಲೆಲ್ಲಿಂದನೂ ಕೂಡ ಬಂದಿರ್ತಾರೆ, ಒಂದು ಫ್ಯಾಮಿಲಿ ಆಗಿರ್ತಾರೆ, ಯಾವ ಯಾವ ರಾಜ್ಯದಿಂದ ಬಂದಿರ್ತಾರೆ, ಅವರಿಗೆ ನಮ್ಮ ಅಣ್ಣ ತಮ್ಮ ಇರ್ತಾರೆ, ಒಂದು ಬಾಂಧವ್ಯ ಅಣ್ಣ ತಮ್ಮ ಅಂತಾರೆ, ಒಂದು ಬಾಂಧವ್ಯ ನಮಗೆ, ಅವರೇ ನಿಮಗೆ ಒಂದು ಫ್ಯಾಮಿಲಿ ಖಂಡಿತ, ಮನೆಯವರು ಕೂಡ ನಿಮಗೆ ನೆನಪಾಗುದಿಲ್ಲ. ಏನಾದ್ರೂ ಹುಷಾರಿಲ್ಲದಾಗ ಅವರೇ ಸಪೋರ್ಟ್ ಮಾಡಬೇಕು, ಏನಾದ್ರೂ ಮಲಗಿದ ಬೆಡ್ ಅಲ್ಲಿ ಏನೋ ತಿಂಡಿ ತೀರ್ಥ ತಂದು ಕೊಡ್ಬೇಕು, ಅವರೇ ಕೊಡ್ಬೇಕು, ಅವರೇ ನಮ್ಮ ಅಣ್ಣ ತಮ್ಮ ತರ. ಆ ಚಳಿಯಲ್ಲಿ ಎಲ್ಲ ನೀವು ಹೇಗೆ ಇರ್ತಿದ್ರಿ? ಚಳಿಯಲ್ಲಿ ಅಂದ್ರೆ ಚಳಿಯಲ್ಲಿ ತುಂಬಾ ಚಳಿ ಇರ್ತದೆ, ರಾಜಸ್ಥಾನದ ಒಂದು ಚಳಿಯೇ ಬೇರೆ, ಹೌದು ಜಮ್ಮು ಕಾಶ್ಮೀರದ ಒಂದು ಚಳಿಯೇ ಬೇರೆ. ರಾಜಸ್ಥಾನದಲ್ಲಿ ಚಳಿಗಳೆಲ್ಲ ಕೈಯಲ್ಲಿ ಇಂಜೆಕ್ಷನ್ ಹೊಡೆದಕ್ಕೆ ಹಾಗೆ ಚಿಮ್ಚಿಮೆ, ಅಲ್ಲಿದೊಂದು ಚಳಿಯೇ ಬೇರೆ. ಅದಾವಾಗ ಇಡೀ ಬಾಡಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ, ಅಲ್ಲಿದ ಚಳಿ, ಜೆ ಎಂಡ್ ಕೆದ ಒಂದು ಚಳಿ. ರಾಜಸ್ಥಾನ ಚಳಿಯೇ ಬೇರೆ, ಬೆರಳಿಗೆಲ್ಲ ಚುಚ್ಚಿದಾಗೆ ಒಂದು ಅದೊಂದು ಚಳಿ, ಗಾಳಿ ಚಳಿ, ಮತ್ತೆ ಮೈಗಳೆಲ್ಲ ರಫ್ ಆಗುದಂತೆಲ್ಲ ಉಂಟು ಅಲ್ಲಿ ಚಳಿಯಲ್ಲಿ. ಜೆ ಎಂಡ್ ಕೆಯಲ್ಲಿ ಆ ಥರ ಏನಿಲ್ಲ, ಒಂದು ಕಾನ್ಫಿಡೆಂಟ್ ಇದೆ, ಅದೊಂದು ಚಳಿಯೇ ಬೇರೆ, ಎಲ್ಲ ಬಾಡಿಗೆ ಎಫೆಕ್ಟ್ ಆದಾಗೆ ಆಗ್ತದೆ. ಮತ್ತೆ ಸ್ನೋ ಬೂಟ್ ಎಲ್ಲ ಹಾಕ್ತೀವಿ,
ಸ್ನಾನ ಅಂತ ಒಂದು 15 ದಿವಸಕ್ಕೊಂದು ಖಂಡಿತ ಮಾಡ್ತೀವಿ. ಮತ್ತೆ ಬಾಡಿದ್ ಮತ್ತೆ ಎಲ್ಲೆಲ್ಲಿ ಮೇನ್ ಮೇನ್ ಪ್ಲೇಸ್ ಇದಾವೆ ಅದನ್ನು ಖಂಡಿತ ಕ್ಲೀನ್ ಮಾಡ್ತೀವಿ. ಸಾಕ್ಸ್ ಕ್ಲೀನ್ ಮಾಡ್ತೀವಿ, ಕಾಲಿಗೆ ಹಾಕುವ ಸಾಕ್ಸ್ ಕ್ಲೀನ್ ಮಾಡ್ತೀವಿ. ಏಕೆಂದ್ರೆ ಬೂಟ್ ಇಲ್ಲಿ ಸ್ನೋ ಎಫೆಕ್ಟ್ ಎಲ್ಲ ಆಗ್ತದಲ್ಲ, ಕಾಲೆಲ್ಲ ಕ್ಲೀನ್ ಇಡಬೇಕಲ್ಲ ಹೋಗ್ಲಿಕ್ಕೆ ಬರೋ. ಅದರಲ್ಲಿ ಖಂಡಿತ ಐಸಲ್ಲಿ ಸ್ನೋ ಎಫೆಕ್ಟ್ ಅಂತ ಕಾಲನ್ನು 100% ಸಲ್ಗಮ್ ಅಂತೇಳಿ ಸಬ್ಜಿ ಸಿಗ್ತದೆ, ಅದನ್ನು ಬಿಸಿ ನೀರಿಗೆ ಹಾಕಿ ಅದರಲ್ಲಿ ಕಾಲಿಟ್ಟು 1 ಗಂಟೆಗಳ ಕಾಲ ಕೆಲಸ ಡ್ಯೂಟಿ ಮುಗಿಸಿ ಬಂದಮೇಲೆ ಕಾಲಿಟ್ಟು ಅದು ಸ್ವಲ್ಪ ಫ್ರೀ ಆದಮೇಲೆ ಒಳ್ಳೆ ಗರಂ ಆಗಬೇಕು, ಕಾಲು ಬೆರಳೆಲ್ಲ ಗರಂ ಆದಮೇಲೆ ಕಡೆಗೆ ಒರೆಸಿ ಸ್ಲೀಪಿಂಗ್ ಬೆಡ್ಗಳಿಗೆ ಹೋಗ್ತೇವೆ. ಅಷ್ಟು ಮಾಡ್ತೀರಾ? ಅಷ್ಟು ಮಾಡ್ತೀವಿ. ಮತ್ತೊಂದು ಒಂದು 6-6 ಜೋಡಿ ಸಾಕ್ಸ್ಗಳಿರ್ತವೆ ಒಳಗಡೆ, ಅಂಡರ್ ವೇರ್ ಒಂದು 6-6 ಜೋಡಿ ಇರ್ತದೆ. ಅದು ಒಣಗಿ ಹೋಗ್ಬೇಕಲ್ಲ, ಬುಕಾರಿ ಇರ್ತದೆ ಒಳಗಡೆ ನಮ್ಮ ಶೆಡ್ ಒಳಗೆ, ಆ ಬುಕಾರಿ ಸೈಡಲ್ಲೆಲ್ಲ ಹಾಕಿ ಒಣಸಿ ಕಡೆಗೆ ಒಂದೊಂದು ದಿವಸಕ್ಕೆ 15 ದಿವಸಕ್ಕೆ 1 ದಿವಸ ಸ್ನಾನ ಮಾಡಿ ಬಿಸಿ ನೀರು ಬಾಯ್ಲರ್ ಅಲ್ಲಿ ಬಿಸಿ ಆಗ್ತದೆ. 15 ದಿನಕ್ಕೆ ಒಂದ್ಸಲ ಖಂಡಿತ. ಮತ್ತೆ ಟೈಮ್ ಕೂಡ ನಿಮ್ಗೆ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಫುಲ್ ಬಿಸಿ ಅಂದ್ರೆ ಅಷ್ಟು ಕಾಯ್ತಾ ಇರ್ಬೇಕಾಗ್ತದೆ ಅಲ್ಲಿ ಅಲ್ಲಿ ನಿಂತ್ಕೊಂಡು. ಹಾಗೆ ನೀವು ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಗಿ ಒಂದು ಇನ್ನು 15-20 ದಿನದ ನಂತರ ನೀವು ಅಲ್ಲಿ ಹೋಗಿದ್ದಲ್ಲ, ನಿಮ್ಗೆ ಕಾಲ್ ಮಾಡ್ತಾರೆ? ಟೆಲಿಗ್ರಾಮ್ ಬಂದಿತ್ತು, ನಾನು ರಜೆಯಲ್ಲಿ ಇದ್ದಿದ್ದೆ, ಬ್ಯಾಂಗ್ಳೂರಲ್ಲಿ ಇದ್ದಿದ್ದೆ ಟ್ರೈನಿಂಗ್ ಸೆಂಟರ್ ಅಲ್ಲಿ, ಇನ್ಸ್ಟ್ರಕ್ಟರ್ ಬೇಸ್ ಅಲ್ಲಿ ಬಂದಿದ್ದೆ, ಕಾಲ್ ಬಂತು, ಇದು ಟೆಲಿಗ್ರಾಮ್ ಬಂತು. ಅಲ್ಲಿ ಮತ್ತೆ ನಮ್ಮ ಸಬ್ಬೇರೆ ಮಾನಿಕ್ಷಾ ಗ್ರೌಂಡ್ ಇದೆ ಅಲ್ಲಿ ಬ್ಯಾಂಗ್ಳೂರಲ್ಲಿ, ಅಲ್ಲಿ ಒಂದು ಸಬ್ಬೇರೆ ಆ ಗ್ರೌಂಡ್ ಅಲ್ಲಿ ನಾವೆಲ್ಲ ಇದಾಯಿತು. ಮತ್ತೆ ಮೂವ್ ಆಯಿತು, ಮೂವ್ ಆಗಿ ನಮ್ದು ಹೋಯ್ತು, ನಾವು ಹೋಗಿ ಹೆಲಿಕಾಪ್ಟರ್ ಬಂದಿತ್ತು, ಹೆಲಿಕಾಪ್ಟರ್ ಎಲ್ಲ ಹೋಯ್ತು. ಎಷ್ಟು ಜನ ಹೋಗಿದ್ರಿ ಸರ್ ನೀವು ನಿಮ್ ಜೊತೆಗೆ? ನಮ್ಮ ಬ್ಯಾಚ್ ಅಲ್ಲಿ ಒಂದು 400 ಚಿಲ್ಲರೆ ಜನ ಹೋಗಿತ್ತು, 400 ಚಿಲ್ಲರೆ ಜನ ಇಲ್ಲಿಂದ ಹೋಗಿತ್ತು. ಮತ್ತೆ ಅಲ್ಲಿ ಹೋದ್ಮೇಲೆ ನಮ್ದು ಇಂಜಿನಿಯರ್ ಸೆಕ್ಷನ್ ಅಲ್ಲ, ಇಂಜಿನಿಯರ್ ಸೆಕ್ಷನ್ ಟಾಸ್ಕ್ ಬೇರೆ ಇರ್ತದೆ, ಅದಕ್ಕೆ ನಾವು ಹೋದಾಗ ನನಗೆ ಸಿಕ್ಕಿತ್ತು, ಇದರಲ್ಲಿ ರಿಕವರಿ ಬ್ಯಾಚ್ ಅಲ್ಲಿ ಸಿಕ್ಕಿತ್ತು. ಹಾಗೆ ನಾವು ಶ್ರೀನಗರದಲ್ಲಿ ಇದ್ದಿತ್ತು, ಹಾಗೆ ಬಂದ ಬಾಡಿಗಳನ್ನೆಲ್ಲ ಪ್ಯಾಕ್ ಮಾಡಿ ಏರ್ಪೋರ್ಟ್ಗೆಲ್ಲ ಕಳಿಸಿ ಫ್ಲೈಟ್ ಅಲ್ಲಿ ಕಡೆಗೆ ಅಪ್ಲೋಡ್ ಅವರ ಊರಿಗೆ ಕಳಿಸಿ ಕೊಡ್ತಿದ್ವಿ. ನಿಮ್ಮ ಸೆಕ್ಷನ್ ಬೇರೆ ಇರ್ತಿತ್ತು ಸರ್, ನೀವು ಅಲ್ಲಿ ಮೇಲೆ ಹೋಗ್ತಾ ಇರಲಿಲ್ಲ? ನೀವು ಫೀಲ್ಡ್ಗೆ ಹೋಗ್ತಾ ಇರಲಿಲ್ಲ. ನಮಗೆ ಒಂದು ಕಡೆ ಒಂದು ಪ್ಲೇಸ್ ಇದ್ದದ್ದು, ಈಗ ನನಗೆ ನೆನಪು ಕಡೆಗೆ ಸರಿಯಾಗಿ ಬರ್ತಾ ಇಲ್ಲ. ಆ ಪ್ಲೇಸಿಗೆ ನಮಗೆ ಮೆಸೇಜ್ ಬರ್ತಿದ್ದು, ಸಿಗ್ನಲ್ ಸೆಕ್ಷನ್ ಮೆಸೇಜ್, ಅಲ್ಲಿ ಹೋಗಿ ನಾವು ಅದನ್ನು ರಿಕವರಿ ಮಾಡಿ ಒಂದು ನಾವು 8 ಜನ ಇದ್ದಿತ್ತು. ನಮ್ದು ಒಂದು ಜೂನಿಯರ್ ಕಮಾಂಡಿಂಗ್ ಆಫೀಸರ್ ಇದ್ದಿದ್ರು, ಮತ್ತೊಂದು ಆಫೀಸರ್ ಇದ್ದಿದ್ರು, ಅವರು ಬರ್ತಿದ್ರು. ಹಾಗೆ ಬಂದು ಎಲ್ಲ ಪ್ಯಾಕ್ ಮಾಡಿ ಶ್ರೀನಗರ್ ಬೇಸ್ ಹಾಸ್ಪಿಟಲಿಗೆ ಬಂದು ಪ್ಯಾಕ್ ಮಾಡಿ ಕಡೆಗೆ ನಾವು ಫ್ಲೈಟ್ ಅಲ್ಲಿ ಶ್ರೀನಗರ್ ಏರ್ಪೋರ್ಟ್ ಅಲ್ಲಿ ಅವರು ಊರಿಗೆ ಕಳಿಸಿ ಕೊಡ್ತೀವಿ. ಹೌದು, ನಾವೊಂದು 320 ಬಾಡಿಗಳಿಗೆ ಪ್ಯಾಕ್ ಎಲ್ಲ ಮಾಡಿದ್ದೇವೆ. ಅನ್ಸುತ್ತೆ ದುಃಖ, ಕಣ್ಣೀರು ಬರ್ತದೆ, ಒಂದು ಮನಸ್ಸಲ್ಲಿ ಏನೋ ಒಂದು ಭಾವನೆ, ಮನಸ್ಸಿಗೆ ತುಂಬ ಬೇಸರ, ಏನು ಮಾಡೋದು, ತಿನ್ನಲಿಕ್ಕೆ ಆಗೋದಿಲ್ಲ, ಉಣ್ಲಿಕ್ಕೆ ಆಗೋದಿಲ್ಲ, ಈ ಥರ ಎಲ್ಲ ಬೇಸರಗಳು ಮನಸ್ಸಲ್ಲಿ ತುಂಬಿಕೊಂಡಿರ್ತವೆ. ಮತ್ತೆ ಮೇಲ್ಗಡೆ ಎಲ್ಲ ಏನು ನಡೀತದೆ, ಏನು ಹೋಗ್ತದೆ, ಏನು ಗೊತ್ತಾಗೋದಿಲ್ಲ. ಇದ್ದವರೆಲ್ಲ ಅಲ್ಲಿರ್ತಾರೆ, ಅವ್ರು ಎಲ್ಲೆಲ್ಲಿ ಏನೊಂದು ಪ್ಲೇಸಲ್ಲಿ ಇದು ಮಾಡ್ತಾರೆ, ನಿಲ್ಲಿಕ್ಕೆ ಇರ್ಲಿಕ್ಕೆ ಹೇಳ್ತಾರೆ, ಆ ಬೇಸಲ್ಲಿ ಯಾವಾಗ ಮೂವ್ ಅಂತ ಹೇಳುವಾಗ ಅವರು ಹೋಗ್ಲೇಬೇಕಾಗ್ತದೆ. ಆದ್ರೆ ನಮ್ಗೆ ತುಂಬಾ ಕಂಜೆಸ್ಟೆಡ್, ಯಾಕೆಂದ್ರೆ ಮೇಲ್ಗಡೆ ಹತ್ತಬೇಕಲ್ಲ, ಮೇಲ್ಗಡೆ ಟಾಪ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಅವರನ್ನೆಲ್ಲ ಇದು ಮಾಡ್ಬೇಕಲ್ಲ. ಈ ತರ ಪರಿಸ್ಥಿತಿ ಅಲ್ಲಿರುವಾಗ ನಮ್ಗೆ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಸೈನಿಕರು ದೇಶಕ್ಕಾಗಿ. ಅವ್ರು ಯಾರು ಏನು ಏನಂತೇಳಿ ನಮ್ಗೆ ಮುಖ ನೋಡಿ ಮಾತಾಡುವಷ್ಟು ಇಲ್ಲ ಪರಿಸ್ಥಿತಿ, ಆ ತರ ಇಲ್ಲ. ಆ ಪ್ರಿಯ ಫೀಲ್ಡ್ ಅಲ್ಲೆಲ್ಲ ನಮ್ಗೆ ಏನ್ ಟಾಸ್ಕ್ ಕೊಡ್ತಾರೆ ಅಷ್ಟೇ ಮಾಡೋದು ಒಂದೇ ತಲೆಯಲ್ಲಿರೋದು, ನಮ್ಗೇನು ಕೊಟ್ಟಿದ್ದಾರೆ ಆ ಕೆಲಸಗಳನ್ನು ಮಾಡಿ, ಯಾರನ್ನು ಮಾತಾಡೋ ಕೆಪಾಸಿಟಿ, ನಮ್ಮ ನಮ್ಮ ಜೊತೆ ಇದ್ದಾರವನ್ನೇ ಮಾತಾಡಿಸುವ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಆತರ ಮತ್ತೊಂದು 20 ದಿನಗಳ ಕಾಲ ನಾವು ಮಾಡಿದ್ದೇವೆ ಡ್ಯೂಟಿ, ನಮ್ದು ಕೆಲಸ ಮಾಡಿದ್ದೇವೆ. ಆಮೇಲೆ ಕೈಯೆಲ್ಲ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ ಎಲ್ಲ ಆಯ್ತು, ಕಡೆಗೆ ಸ್ವಲ್ಪ ಡೌನ್ ಆಗಿ ಬೇರೆಯವರನ್ನು ಕಳಿಸಿದ್ರು ಕಡೆಗೆ. ನಮ್ಮ ನಾವು ಉದಂಪುರಿಗೆ ಬಂದೆ, ಉದಂಪುರಲ್ಲಿ ಇದ್ದಿದ್ದೆ, ಉದಂಪುರ ಟ್ರಾನ್ಸಿಸ್ ಕ್ಯಾಂಪ್ ಅಲ್ಲಿ ಇದ್ದಿದ್ದೆ ಸ್ವಲ್ಪ ಸಮಯ. ಕಡೆಗೆ ಅಲ್ಲಿಗೆ ಬೇರೆ ನಮ್ಮ ಬ್ಯಾಚಿನವರು ಬೇರೊಬ್ಬರನ್ನು ಕಳಿಸ್ತಾರೆ, ಯಾರನ್ನೊಬ್ಬರನ್ನು ಕಳಿಸ್ತಾರೆ ಅವರಿಗೆ, ಇದು ಮಾಡಿ ಆ ಸೆಕ್ಷನ್ ಅಲ್ಲಿ ಅವ್ರು ಹೋಗ್ತಾರೆ. ಓಕೆ, ಅವರು ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತಾರೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ಓಕೆ, ನೀವು ಹೇಳಿದ್ರಿ ಸರ್ ಅಂದ್ರೆ ಒಬ್ಬರ ಮುಖ ಒಬ್ಬರಿಗೂ ನೋಡ್ಲಿಕ್ಕೂ ಕೂಡ ನಮ್ಗೆ ಟೈಮ್ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಮೇಲೆ ನಿಂತ್ಕೊಂಡಿರ್ತಾರಲ್ಲ, ಅವರು ಸಹ ನೀವು ನೋಡಿರ್ಲಿಕ್ಕಿಲ್ಲ, ಅವ್ರು ಅಲ್ಲೇ ಇರ್ತಾರೆ. ಆದ್ರೆ ಸರ್ ಅವ್ರು ನೀವು ನೋಡುವುದು ಒಂದು ಡೆಡ್ ಬಾಡಿ ಆಗಿ ಬಂದಾಗ ಮಾತ್ರ ಅನ್ಸುತ್ತೆ ಅಲ್ಲ ಸರ್, ಅವಾಗ ದುಃಖನೇ ಬರ್ತದೆ ಹೊತ್ತು, ಮತ್ತೆ ಏನ್ ಮಾಡ್ಲಿಕ್ಕೆ. ಓಕೆ ಸರ್, ಆ ಮೂಮೆಂಟ್ ನ ಅಂದ್ರೆ ಹೇಳಲಿಕ್ಕೆ ಒಂದು ಸಾಧ್ಯ ಇಲ್ಲ ಅನ್ಸುತ್ತೆ. ದುಃಖ ಬರ್ತದೆ ನನಗೆ ಇವತ್ತಿಗೂ ಕೂಡ, ದುಃಖ ಇವತ್ತಿಗೂ ಕೂಡ ಸರ್. ನಿಮ್ಗೆ ಅನ್ಸುತ್ತೆ ಸರ್ ಇದೆಲ್ಲ ಬೇಡ ನಾನು ಮನೆ ಹೋಗ್ತೆ ಅಂತ ಆವಾಗ? ಭಾವನೆ ಬರಲಿಲ್ಲ. ಓಕೆ ಸರ್, ಅಂದ್ರೆ ನಮ್ಗೂ ಕೂಡ ಒಂಥರ ಬೇಜಾರಾಗುತ್ತೆ ನೀವು ಈ ಮಾತನ್ನ ಕೇಳೋದು. ಮತ್ತೆ ನಾನು ಒಂದು ಇನ್ನೊಂದು ವಿಷಯಕ್ಕೆ ಬರ್ತೀನಿ ಸರ್, ನಾನು ಅದನ್ನ ಅಲ್ಲಿಗೆ ಬಿಡ್ತೀನಿ, ನೀವು ತುಂಬಾ ದುಃಖ ಆಗಿದ್ರಿ ಅಂತ ಗೊತ್ತು. ಮತ್ತೆ ನೀವು ರಿಟೈರ್ಡ್ ಆಗಿ ಬರ್ತೀರಾ, ಊರಿಗೆ ಬರ್ತೀರಾ ಸರ್? ಅದಾದ ನಂತರ ನೀವು ಸೆಕೆಂಡ್ ಪಿ ಯು ಮಾಡ್ತೀರಾ, ಡಿಗ್ರಿ ಮಾಡ್ತೀರಾ, ಈಗ ಬ್ಯಾಂಕಲ್ಲಿ ನೀವು ಕೆಲಸ ಮಾಡ್ತೀರಾ ಸರ್,
ಇದಕ್ಕೂ ಇದಕ್ಕೊಂದು ನಾವು ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಖಂಡಿತ. ಇವಾಗ ನೀವು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀರಾ, ಎಷ್ಟು ಜನ ಗೊತ್ತಿಲ್ಲ ಇವರು ಎಕ್ಸ್ ಆರ್ಮಿ ಅಂತ, ನಿಮ್ ಜೊತೆ ಎಷ್ಟೋ ಜನ ಮಾತಾಡಿ ಹೋಗಿರ್ತಾರೆ, ಅದಾದ ನಂತರ ಗೊತ್ತಾಗಿರ್ಬೋದು ಓ ನಾವು ಇವತ್ತು ಎಕ್ಸ್ ಆರ್ಮಿ ಅವ್ರ ಜೊತೆ ಮಾತಾಡಿ ಬಂದಿದ್ದೆ ಅಂತ. ಮಕ್ಕಳಿಗೆ ನಾನು ಹುರಿದುಂಬಿಸ್ತೇನೆ, ಒಬ್ಬರು ಕಸ್ಟಮರ್ ಈಗಿನ ಈಗಿನ ತುಂಬಾ ಜನ ಮಕ್ಕಳು ಬರ್ತಾರೆ ಅವರಿಗೆ ಹೊಂದಿದೆ ಈ ಒಂದು ಆರ್ಮಿಗೆ. ದಕ್ಷಿಣ ಕನ್ನಡದವ್ರು ಉಡುಪಿ ಡಿಸ್ಟ್ರಿಕ್ಟ್ ಕಡಿಮೆ ಹೋಗುದು, ನಾರ್ತ್ ಕರ್ನಾಟಕದವರೆಲ್ಲ ತುಂಬಾ ಇರ್ತಾರೆ, ಅದೇ ದಕ್ಷಿಣ ಕನ್ನಡ ಉಡುಪಿ ಕಡಿಮೆ ಏನೋ ಒಂದ್ ಎರಡು ಪರ್ಸೆಂಟೇಜ್. ಈಗ ನಾನು ಹೋಗುವಾಗ ಉಜಿರೆಯವನೊಬ್ಬ ರಾಜಶೇಖರ್ ಆಳು ಅಂತ, ಅವನು ಡೆತ್ ಆದ, ಅವನಿಗೆ ಬ್ರೈನ್ ಟ್ಯೂಮರ್ ಅಲ್ಲಿ ಡೆತ್ ಆದ. ಊರಿಗೆ ನಾವು ಒಟ್ಟಿಗೆ ರಿಟೈರ್ಡ್ ಆಗಿ ಬಂದದ್ದು. ಅವರು ಸೈನಿಕ್ ಬೋರ್ಡ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಆಗಿದ್ದಿದ್ರು. ಅವರಿಗೇನೋ ಕಾನ್ಕಾನ್ಸ್ ಬಿದ್ರು, ಕೋಮಕ್ಕೆ ಹೋದ್ರು, ಡೆತ್ ಆದ್ರು. ಅವ್ರು ಹದಿನಾಲ್ಕು ವರ್ಷ ಆಗ್ಲಿಲ್ಲ, 2014ರಲ್ಲಿ ತೀರ್ಕೊಂಡ್ರು. ಅವ್ರ ಮಿಸ್ಸಸ್ ಈಗ ಮಾಧವ ಕೃಪ ಕಾಲೇಜ್ ಕೆಲಸ, ಅವರಿಗೆ ಮಿಸ್ಸಸ್ ಕೂಡ ಕೆಲಸ ಆಯ್ತು. ಇಬ್ರು ಮಕ್ಕಳಿದ್ದಾರೆ, ದೊಡ್ಡವಳು ಕಾಲೇಜಿಗೆ ಹೋಗ್ತಿದ್ದಾಳೆ, ಮತ್ತೆ ಹುಡುಗ ಈಗ 10th ಅಲ್ಲಿ ಓದ್ತಿದ್ದಾನೆ. ಈಗ ಮಣಿಪಾಲದಲ್ಲಿ ಇದ್ದಾರೆ, ಮಣಿಪಾಲದಲ್ಲಿ ಈಗ BSNL ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಈಗ ಪ್ರೆಸೆಂಟ್ ಆಗಿ. ಓಕೆ ಸರ್, ಈಗ ನೀವು ಈಗ ಪ್ರೆಸೆಂಟ್ ಈಗ ಕೆಲಸ ಮಾಡ್ತಾ ಇದ್ರಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ, ಹೇಗೆ ಅನ್ಸುತ್ತೆ ಸರ್ ಈ ಕೆಲಸ ನಿಮಗೆ? ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ನಾನು ಒಂದು ನನಗೆ ಬಂದೆ, ನಾನೊಂದು ಬಂದು ಕೊಡ್ತೆ ಕೊಡೆ ನಮ್ಗೇನು ಗೊತ್ತಾ, ಒಂದು ಸೆಕ್ಯೂರಿಟಿ ಆಗಿ ಈಗ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾರೆ. ನನಗೆ ಆ ಡ್ಯೂಟಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೂ ಕೂಡ ನನ್ನನ್ನು ನನ್ನ ಬ್ಯಾಚ್ ಅವರು ಕಾಲ್ ಮಾಡಿ ಕರೆದ್ರು. ನಾನು ರಿಲಯನ್ಸ್ ಅಲ್ಲಿ ಸೇರಿಕೊಂಡೆ ಕೆಲಸಕ್ಕೆ. ಅಲ್ಲಿ ರಿಲಯನ್ಸ್ ಅಲ್ಲಿ ಇದು ಸೈಟಿಗೆಲ್ಲ ಟೂಲ್ಸ್ ಎಲ್ಲ ಬರ್ತದಲ್ಲ, ಅದರದ್ದು ಕಳಿಸಿಕೊಡುವುದಿದೆ ರಿಲಯನ್ಸ್ ಅಲ್ಲಿ ಇಲ್ಲಿ ಅಂಬಲ್ಪಾಡಿಯಲ್ಲಿ ಸೇರಿಕೊಂಡೆ. ಕಡೆಗೆ ನಮ್ಮ ನಾನು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ಕೊಂಡೆ ಸೈನಿಕ್ ಬೋರ್ಡ್ ಅಲ್ಲಿ. ಕಡೆಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಈ ತರ ಕಾರ್ಪೊರೇಷನ್ ಬ್ಯಾಂಕ್ ಕಾಲ್ ಫಾರ್ ಬಂದಿದೆ, ನೀವು ಹೋಗ್ಬೇಕು ಅಂತ ಲೆಟರ್ ಕೊಟ್ರು. ನಾವು ಹೋದೆ, ಹೋದ ಕೂಡಲೇ ನಾನು ಆರ್ಮ್ಡ್ ಗಾರ್ಡ್ ಆಗಿ ಸೇರಿ ಆರ್ಮಿ ಎಂಪ್ಲಾಯ್ ಆದೆ ಬ್ಯಾಂಕ್ ಅಲ್ಲಿ. ಆದ್ರೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಗಾರ್ಡ್ ಇನ್ನೂ ಕೂಡ ಆರ್ಮಿ ಡ್ರೆಸ್ ಹಾಕ್ಬೇಕು, ಆರ್ಮಿ ಡ್ರೆಸ್ ಅಂದ್ರೆ ಅದು ಆರ್ಮಿ ಡ್ರೆಸ್ ಅಲ್ಲ, ಸೆಕ್ಯೂರಿಟಿ ಡ್ಯೂಟಿಯ ಮಾಡಬೇಕು ಅಂತೇಳಿ ಇದ್ದೆ, ಅದು ಬೇಡ ಮಾಡುದು ಅಂತೇಳಿ. ಆದ್ರೆ ಕೂಡ ನನ್ನ ಬ್ರದರ್ಸ್ ಎಲ್ಲ ಇದ್ರು ತುಂಬಾ ಮಂದಿ ಆರ್ಮಿ ಅವರು, ಅವರು ತುಂಬಾ ಗೈಡ್ ಮಾಡಿದ್ರು, ಬಾ ಮಾರೆ ಕೆಲಸ, ನೆಕ್ಸ್ಟ್ ಪ್ರಮೋಷನ್ ಆಗ್ಬೋದು, ಎಜುಕೇಶನ್ ಕಂಪ್ಲೀಟ್ ಮಾಡಿ. ಎಲ್ಲರೂ ಒಂದು 54 ಮಂದಿ ನಾವು ಆರ್ಮಡ್ ಗಾರ್ಡ್ ಇದ್ದವು, ಅವರಿಗೆಲ್ಲ ಸಪೋರ್ಟ್ ಆಗಿ ಅವರೆಲ್ಲ ಹೇಳಿದ್ರು ಓದುವ ನಾವು ಬರೆಯುವ ಅಂತೇಳಿ. ನಾವೆಲ್ಲ ಅಲ್ಲಿ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಎಕ್ಸಾಮ್ ಕಟ್ಟಿ PUC ಪಾಸ್ ಮಾಡಿಕೊಂಡು ಡಿಗ್ರಿ ಪಾಸ್ ಮಾಡಿಕೊಂಡು ಬ್ಯಾಂಕ್ ಎಕ್ಸಾಮ್ ಬರೆದು 54 ಮಂದಿ ಇವತ್ತು ಎಂಪ್ಲಾಯ್ ಆಗಿದೆ ಬ್ಯಾಂಕ್. 54 ಮಂದಿ ಎಂಪ್ಲಾಯ್ ಆಗಿದೆ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವರು ಇನ್ನಿದ್ದಾರೆ ಪ್ರೆಸೆಂಟ್ ಆಗಿ, ಒಂದು 10-17 ಮಂದಿ ಇದ್ದಾರೆ. ಅವರು ಹೆಡ್ ಆಫೀಸ್ ಅಲ್ಲಿ ಈಗ ಡ್ಯೂಟಿ ಮಾಡ್ತಿದ್ದಾರೆ. ನಾವೆಲ್ಲ ಎಂಪ್ಲಾಯ್ ಆಗಿ ಮತ್ತೆ ಉಡುಪಿ ಕರೆನ್ಸಿ ಟೆಸ್ಟ್ಗೆ ಬಂದೆ. ಇಲ್ಲಿ ಒಂದು 4-5 ವರ್ಷಗಳ ಕಾಲ ಕೆಲಸ ಮಾಡಿದೆ, ಆಮೇಲೆ ಇಲ್ಲಿಂದ ಪ್ರಮೋಷನ್ ಆಯಿತು. ಕಡೆ ಪೆರಡೂರು ಬ್ರಾಂಚಿಗೆ ಹೋಗಿದೆ, ಈಗ ಪ್ರಮೋಷನ್ ತಿರುಗಾಗಿದೆ. ಈಗ ನಾನು ಕುಂಜಾಲ್ಯಾಂಡ್ ನೀಲಾವರ ಬ್ರಾಂಚಿಗೆ ಪೋಸ್ಟಿಂಗ್ ಆಗಿದ್ದೇನೆ, ಸದ್ಯದಲ್ಲಿ ಅಲ್ಲಿಗೆ ಬರುವನಿದ್ದೇನೆ. ಓಕೆ, ಅಲ್ಲಿ ಬರೆಯವರು ಇದ್ದೀರಾ, ನೀವು ಹೇಳ್ತೀರಾ ತುಂಬಾ ಖುಷಿ ಕೊಟ್ಟಿದೆ ಈ ಕೆಲಸ ಅಂತ ಹೇಳಿದ್ರಿ. ನೀವು ಅಲ್ಲಿಂದ ಬಂದು ಸರ್ ಅಂದ್ರೆ ಕಾರ್ಗಿಲ್ ಯುದ್ಧ ಮತ್ತೆ ಬಂದ್ರಲ್ಲ ನೀವು, ಅಂದ್ರೆ ಹುಷಾರಿಲ್ಲ ಅಂತ ಹೇಳಿದ್ರಿ, ಎಷ್ಟು ಟೈಮ್ ಅಂದ್ರೆ ಗ್ಯಾಪ್ ಇದ್ದಿತ್ತು ಮತ್ತೆ ನೀವು PU ಮಾಡಲಿಕ್ಕೆ? ಅಂದ್ರೆ ಅಲ್ಲಿಗೆ ಅಲ್ಲಿ ಒಂದು ಸಲ ಡೌನ್ ಮಾಡಿದಂದ್ರೆ ಮತ್ತೆ ನಮ್ಮನ್ನು ಕರೆಯೋದಿಲ್ಲ, ಕರೆಯೋದಿಲ್ಲ. ಮತ್ತೆ ಯಾರಿಗೆ ಇನ್ಸಿಡೆಂಟ್ ಏನಾದ್ರೂ ಆಗ್ತದೆ ಅವರನ್ನು ಕಳಿಸ್ಬಿಡ್ತಾರೆ, ಮತ್ತೆ ಬನ್ನಿ ಅಂತ ಪುನಃ ಕರೆಯೋದಿಲ್ಲ. ಓಕೆ, ನಾವೇ ಆಗಿ ಬರ್ತೀವಿ ಅಂತ ಹೇಳಿದ್ರು ಸಹ ನಾವೇ ಆಗಿ ಬರ್ತೀವಿ ಅಂತ ಹೇಳಿ ಅದಕ್ಕೆ ರೆಸ್ಪಾನ್ಸ್ ಮಾಡುವಷ್ಟು ಟೈಮ್ ಕೂಡ ಬೇಕಲ್ಲ ಅವರಿಗೆ. ಆವಾಗ ಯಾರು ಸಿಗ್ತಾರೆ ಅವರನ್ನು ಕಳಿಸಿ ಬಿಡ್ತಾರೆ ಆ ಫೀಲ್ಡ್ ಆ ಟೈಮ್ ಅಲ್ಲಿ ಕಳಿಸ್ಬಿಡ್ತಾರೆ. ಓಕೆ, ಮತ್ತೆ ಸರ್ ನೀವು ಅಂದ್ರೆ ಎಷ್ಟು ಟೈಮ್ ಅಂದ್ರೆ ತಗೊಂಡ್ರಿ, ಅಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ PUC ಅನ್ನ ಮಾಡಿದ್ರ ಅಥವಾ? ಅಲ್ಲ, ನಾನು ಇಲ್ಲಿಗೆ ಬಂದ್ಮೇಲೆ PUC ಮಾಡಿದ್ವಿ. ಇಲ್ಲಿಗೆ ರಿಟೈರ್ಡ್ ಆಗಿ ಬಂದ್ಮೇಲೆ ರಿಲಯನ್ಸ್ ಬ್ಯಾಂಕಿಗೆ ಜಾಯ್ನ್ ಆದಲ್ಲ, ಜಾಯ್ನ್ ಆದ್ಮೇಲೆ PUC ಮಾಡಿದ್ ಕರೆಸ್ಪಾಂಡೆನ್ಸ್. ಓಕೆ ಸರ್, ನಮ್ ಗೊತ್ತಿರಬಹುದು ಸರ್ ಪುಲ್ವಾಮಾ ದಾಳಿ ಎಲ್ರಿಗೂ ಸಹ ನೆನಪಿರುತ್ತದೆ. ಆ ದಾಳಿ ಆದಾಗ ಸರ್ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ನೋವು ಅನ್ಭವಿಸಿತು. ಆದ್ರೆ ನಾವೊಂದು ಹೇಳ್ತೇನೆ, ಈಗ ನಾವು ಜಮ್ಮು ಕಾಶ್ಮೀರಿಗೆ ಹೋಗ್ತೇವೆ, ಇಲ್ಲಿಂದ ಡೆಲ್ಲಿಯಿಂದ ಜಮ್ಮು ಕಾಶ್ಮೀರಿಗೆ ಹೋಗ್ತೇವೆ. ನಮ್ಮ ಹತ್ರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ನಾವು ಏನು ಮಾಡ್ತೇವೆ ಏನು ಹೋಗ್ತೇವೆ. ಫಸ್ಟ್ ನಮ್ಮದು ಸೇಫ್ಟಿ ಪ್ರಿಕಾಷನ್ ನಾವು ನೋಡ್ಕೊಳ್ಬೇಕು, ಸೇಫ್ಟಿ ಪ್ರಿಕಾಷನ್ ನೋಡ್ಕೊಳ್ಬೇಕು. ಅಂದರೆ ಅಲ್ಲಿ ಜಮ್ಮು ಕಾಶ್ಮೀರಿಗೆ ಹೋದ್ಮೇಲೆ ಟ್ರಾನ್ಸಿಸ್ ಕ್ಯಾಂಪ್ ಇರ್ತದೆ, ಅಲ್ಲಿ ಹೋಗ್ತೇವೆ. ಹೋದ ಕೂಡಲೇ ನಮಗೆ ಈ ಡೇಟಲ್ಲಿ ನಿಮಗೆ ಮೇಲ್ಗಡೆ ಹೋಗ್ಬೇಕಂತ ಹೇಳ್ತಾರೆ. ಆ ಡೇಟಲ್ಲಿ ನಾವು ಪ್ರಿಪೇರ್ ಆಗ್ತೇವೆ ಅಲ್ಲಿಂದ. ಅವಲ್ಲಿಂದ ಹತ್ಯಾರು ಗಿತ್ಯಾರೆಲ್ಲ ನಮಗೆ ಇಶ್ಯೂ ಆಗ್ತದೆ, ಗನ್ಗಿನ ಅದೆಲ್ಲ ನಾವು ತಗೊಂಡು ಹೋಗಬೇಕು. ಹೋಗುವಾಗ ಫ್ಲೈಟಲ್ಲಿ ಹೋಗ್ತೀವೋ ಅಲ್ಲ ಬೈಕಾನೋ ಹೋಗ್ತೇವೋ, ಬೈಕಾನೋ ಅಂದರೆ ಬೈ ರೂಟ್ ಹೋಗ್ತೇವೋ ಅಂತ ನಮಗೆ ಗೊತ್ತಿರೋದಿಲ್ಲ. ಆಮೇಲೆ ಹೋಗೋ ದಿವಸ ಡಿಕ್ಲೇರ್ಡ್ ಆಗ್ತದೆ ನೀವು ಹೋಗಿ ಅಂತೇಳಿ. ಹೋಗುವಾಗ ಗಾಡಿಗಳೆಲ್ಲ ಲೈನ್ ಅಪ್ ಆಗಿರ್ತವೆ ಟ್ರಾನ್ಸಿಸ್ ಕ್ಯಾಂಪಲ್ಲಿ. ಆಮೇಲೆ ನಾವು ನಮ್ಮ ನಮ್ಮ ಗಾಡಿಗಳಿಗೆ ಹತ್ತಿವಿ. ಅವಾಗ ನಮ್ಮ ಹತ್ತಿಯರೆಲ್ಲ ನಮ್ಮ ಕೈಯಲ್ಲಿ ಇರ್ತದೆ. ಅದರಲ್ಲಿ ಮೇನ್ ಟಾರ್ಗೆಟ್ ಆಗಿ 4-5 ಮಂದಿ ಡ್ಯೂಟಿ ಅಂತ ಹೇಳಿರ್ತಾರೆ, ಡ್ಯೂಟಿ ಅಂತ ಹೇಳಿದ್ರೆ ಮುಂದುಗಡೆನೋ ಹಿಂದುಗಡೆನೋ ಗಾಡಿ ಹಿಂದುಗಡೆನೋ, ಮತ್ತು ಸ್ವಲ್ಪ ಮಂದಿಗೆ ರಿಲ್ಯಾಕ್ಸ್ ಇರ್ತದೆ.
ರಿಲ್ಯಾಕ್ಸ್ ಇರುವಾಗ ನಮ್ಮದು ಕಾನ್ಫಿಡೆಂಟ್ ಇರಬೇಕು. ಏನಂದರೆ ಏನಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಾ ಇದ್ದೀವಿ. ಹಾಂ, ರೋಡ್ಗಳಲ್ಲಿ ಏನು ನಡೀತದೆ, ಏನು ಹೋಗ್ತದೆ ಅಂತೇಳಿ ನಮ್ಮದೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಅದು ನಮ್ಮ ಜನ ತಿಳ್ಕೊಳ್ಬೇಕು ನಾವು ಹೋಗೋ ರೂಟಲ್ಲಿ ಏನೆಲ್ಲ ನಡೀತದೆ ಅಂತ. ಯಾವಾಗ ನಾವು ಜಮ್ಮು ಕಾಶ್ಮೀರ ಬಿಟ್ಟು ಮೇಲ್ಗಡೆ ಹೋಗ್ತೇವೋ ಹೋಗುವಾಗ ಏನು ನಡೀತದೆ ಏನು ಹೋಗ್ತದೆ ಅಂತೇಳಿ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಆವಾಗ ನಮ್ಮ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಕೆಲವರು ಮಂಪರಿಗೆ ಹೋಗ್ತಾರೆ, ಗಾಡಿ ಹೋಗ್ತಾ ಇರ್ತದೆ, ಕಣಿವೆ ಪ್ರದೇಶ ಥರದಲ್ಲಿ ಹೋಗ್ತದೆ, ಡೌನಲ್ಲಿ ಹೋಗ್ತದೆ. ಆ ಸೆಲ್ಫ್ ಕಾನ್ಫಿಡೆನ್ಸನ್ನು ನಾವು ಬಿಟ್ಟು ಕೊಡಬಾರ್ದು. ಲಾಸ್ಟ್ ಎಂಡ್ ತನಕ ಎಚ್ಚರಿಕೆಯಿಂದಾಗಿರಬೇಕು, ಸೇಫ್ಟಿಯಾಗಿದ್ದನ್ನು. ಆ ಸೇಫ್ಟಿ ಇಲ್ಲದಿದ್ದರೆ ಇನ್ಸಿಡೆಂಟ್ಗಳು ಖಂಡಿತ ಉಂಟು. ಆದರೂ ಕೂಡ ರೋಡ್ ಓಪನಿಂಗ್ ಪಾರ್ಟಿ ನಡೀತದೆ. ರೋಡ್ ಈಗ ಒಂದು ಕಾನ್ವ ಮೂವ್ ಆಗುವಾಗ ಈಗ ಜಮ್ಮು ಕಾಶ್ಮೀರ ಒಂದು ಸೆಕ್ಷನ್ ಶ್ರೀನಗರದವರೆಗೆ ಮಧ್ಯದಲ್ಲಿ ಒಂದು ಪ್ಲೇಸ್ ರಾಮ್ಬನ್ನ ಬಾಡ್ಮೇರಲ್ಲ ಇದು ಬಾರಾಮುಲ್ಲಾ ಸೆಕ್ಟರ್ ಈ ಕಡೆ ಒಂದು ಸೆಕ್ಷನ್ ಊರುಗಳೆಲ್ಲ ಇರ್ತವೆ. ಆ ಊರಿಂದ ಈ ಊರಿಗೆ ಇಷ್ಟು ಜನ ರಿಕವರಿ ಇದು ರೋಡ್ ಓಪನಿಂಗ್ ಪಾರ್ಟಿ ಅಂತ ಹೇಳಿದ್ರು. ಅವ್ರು ಬೆಳಿಗ್ಗೆ ಬೇಗ ಎದ್ದು ರೋಡ್ ಓಪನಿಂಗ್ ಎಲ್ಲಿ ಅದು ಐಡಿ ಇಟ್ಟರೆ ಬಾಂಬ್ ಇಟ್ಟಿದ್ದಾರೆ ಅದು ಇಟ್ಟಿದ್ದಾರೆ ಸರ್ಚಿಂಗ್ ಗಿಚ್ಚಿಂಗ್ ಎಲ್ಲ ಮಾಡ್ತಾರೆ. ಅದು ಆದರೂ ಕೂಡ ಇಂಥ ಇನ್ಸಿಡೆಂಟ್ಗಳು ತುಂಬ ನಡೀತವೆ. ಇದು ಇನ್ಸಿಡೆಂಟ್ ಬೇಕಂತ ಹೇಳಿದ್ರೆ ಇದು ಏನೋ ಪ್ರೀ ಪ್ಲ್ಯಾನ್ ಫಸ್ಟಿಗೆ ಆಗಿದ್ದು. ಪ್ರೀ ಪ್ಲ್ಯಾನ್ ಆಗಿ ಇದು ಅವರಿಗೆ ಈ ಟೈಮಲ್ಲಿ ಗಾಡಿಗಳು ಬರ್ತವೆ, ಆ ಟೈಮಲ್ಲಿ ಸಡನ್ ಅಟ್ಯಾಕ್ ಆಗಿ ಆದ ಇನ್ಸಿಡೆಂಟ್ ಅದರಿಂದಾಗಿ ಅಷ್ಟು ಜನ ಡೆತ್ ಆಗಿದ್ದಾರೆ. ಇದು ಸಡನ್. ಈಗ ರಾಜೀವ್ ಗಾಂಧಿ ತಿರುಗೋದು, ರಾಜೀವ್ ಗಾಂಧಿಗೆ ಏನು ಗೊತ್ತಿತ್ತು? ನಾನು ಒಂದು ಭಾಷಣ ಮಾಡಲಿಕ್ಕೆ ಹೋಗುವಾಗ ಯಾರೋ ಬಂದು ಹಾರ ಹಾಕಿದ್ರು, ಅವರು ಡೆತ್ ಆದರು. ಅದೇ ಥರ ಇದೊಂದು ಇನ್ಸಿಡೆಂಟ್ ನಡೆದೋಗಿದ್ದು. ಆದರೆ ನಮ್ಮದೊಂದು ಕಾನ್ಫಿಡೆಂಟ್ ಇರಬೇಕು. ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗ್ತಿದ್ದೇವೆ. ನಮ್ಮದೇನು, ನಮ್ಮ ಜಾಗೃತರಾಗಿರಬೇಕು. ಆ ಜಾಗ್ರತೆ ನಮ್ಮಲ್ಲಿ ಇದ್ದರೆ ಎಂದಿಗೂ ಒಂದು ಕಾಲದಲ್ಲಿ ಅಂತ ಆಗೋದಿಲ್ಲ. ಯಾರಾದರೂ ಹುಷಾರಿ ಆಗಿರ್ಬೇಕು. ಹುಷಾರಿ ಆಗದಿದ್ದರೆ ಇಂಥ ಇನ್ಸಿಡೆಂಟ್ಗಳು ಖಂಡಿತ ನಡೀತದೆ. ಸರ್, ಈಗ ಕಾರ್ಗಿಲ್ ಯುದ್ಧದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಎಲ್ಲ ಸೈನಿಕರಿಗೂ ಕೂಡ ಮೆಡಲ್ಸ್ ಅನ್ನು ಕೊಡ್ತಾರೆ, ಅಂದ್ರೆ ಇವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ. ಕಾರ್ಗಿಲ್ ಲಡಾಯಿಯಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆ ಯುದ್ಧ ಸೈನಿಕ ಮೆಡಲ್ ಸಿಗ್ತದೆ. ಯುದ್ಧ ಸೈನಿಕ ಮೆಡಲ್ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ. ಎಲ್ಲರಿಗೂ ಸಿಗ್ತದೆ. ಕಾರ್ಗಿಲ್ ವಾರಲ್ಲಿ ಯಾರು ಅಟೆಂಡ್ ಮಾಡಿದ್ದಾರೆ ಅವರಿಗೆ ಯುದ್ಧ ಸೈನಿಕ ಮೆಡಲ್ ಖಂಡಿತ ಸಿಗ್ತದೆ. ಓಕೆ, ಆ ಮೆಡಲ್ಸ್ ಇಂದ ಸರ್ ಏನಾದ್ರು ನಿಮಗೆ ಮುಂದೆ ಏನಾದರೂ ಹೆಲ್ಪ್ ಆಗುತ್ತೆ, ಅಂದ್ರೆ ಜಾಬಿಗೆ ಆಗಿರ್ಬೋದು, ಬೇರೆ ಎಲ್ಲಿಗಾದ್ರೂ ಕಡೆ? ಆ ಥರ ಏನಿಲ್ಲ. ಓಕೆ, ನಮಗೆ ಇದೊಂದು ಮೆಡಲ್ ಸಿಕ್ಕಿದೆ ಅಂದ್ರೆ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನಾಲ್ಕು ಜನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಾನು ಈ ತರ ವಾರ್ ಅಟೆಂಡ್ ಮಾಡಿದ್ದೇನೆ. ಯಾವುದೇ ಒಂದು ಆಪರೇಷನ್ ನಾನು ಅಟೆಂಡ್ ಮಾಡಿದ್ದೇನೆ, ಒಂದು ಹುಮ್ಮಸ್ಸಲ್ಲಿ ಹೇಳ್ಕೊಡ್ಬೋದು, ಮತ್ತು ಒಂದು ನಾಲ್ಕು ಜನರಿಗೆ ತಿಳುವಳಿಕೆ ಆಗುವಾಗೆ ಮನವರಿಕೆ ಮಾಡ್ಬೋದು, ಈ ಥರ ನಾನು ಒಂದು ಮೆಡಲ್ ತಗೊಂಡಿದ್ದೇನೆ ಅಂತೇಳಿ. ಅದೇ ಹೇಳಿಕೊಟ್ಟು ಈಗ ಸಿವಿಲ್ ಲೈಫಲ್ಲಿ ಅದನ್ನು ಹೇಳಿಕೊಷ್ಟು ಅಷ್ಟು ಸಮಯ ಇರೋದಿಲ್ಲ ಸರ್. ಆ ಟೈಮ್ ನಿಮಗೆ ಮಾತಾಡ್ಲಿಕ್ಕೂ ಟೈಮ್ ಸಿಕ್ತಾ ಇರ್ತಿರ್ಲಿಲ್ಲ ಅಷ್ಟೊತ್ತಿಗೆ. ಈಗ ನೋಡಿ, ಈಗ ನಾನೊಂದು ಕಾರ್ಪೊರೇಷನ್ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೇನೆ. ಆದರೆ ಈಗ ಸಿವಿಲಿಯನ್ಸ್ ಜೊತೆಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಕಲ್ತದ್ದು ಇವಾಗಲೇ. ಓಕೆ, ನಾನು ಆರ್ಮಿ ಬಿಟ್ಟು ಬಂದೆ, ಒಂದು ಮೈಂಡ್ ಆರ್ಮಿದ ಮೈಂಡ್ ಇರ್ತದೆ. ಹೌದು, ನಾನು ಹೇಳಿದಾಗಿರ್ಬೇಕು, ನಾನು ಹೇಳಿದಾಗೆ ಕೇಳಬೇಕು, ಒಂದು ಕಾನ್ಫಿಡೆಂಟ್ ಅಲ್ಲಿ ಅದು ಇರುವುದಿಲ್ಲ. ಯಾಕೆಂದರೆ ನಾವು ಈ ಥರ ಡಿಸಿಪ್ಲಿನ್ ಇರಬೇಕಂದ್ರೆ ಡಿಸಿಪ್ಲಿನಲ್ಲೇ ಇರಬೇಕಂತೇಳಿ ಒಂದು ಬೇರೆಯವರಿಗೆ ಹುಮ್ಮಸ್ಕೊಳ್ಳಿಕ್ಕೆ ನೋಡ್ತೀವಿ. ಹೌದು, ಕೆಲವರು ಅದನ್ನು ಕೇಳಲಿಕ್ಕೆ ತಯಾರಿರೋದಿಲ್ಲ, ಇವನೇನಪ್ಪ ಏನು ಹೇಳ್ತಾರೆ ಅಂತೇಳಿ. ಅದಕ್ಕೆ ಹೋಗ್ತಾ ಹೋಗ್ತಾ ನಮಗೂ ಒಂದು ಮನವರಿಕೆ, ನಾವು ಈ ಥರ ಇರ್ಬೋದು, ಸ್ವಲ್ಪ ಸಿವಿಲ್ ಲೈಫ್ ಕೂಡ ಸೆಟ್ ಆಗಬೇಕು. ಹೌದು, ಹಾಗೆ ಒಂದು ಈಗ ಫುಲ್ ಕಾನ್ಫಿಡೆಂಟ್ ಆಗಿದೆ. ಒಂದು ಸಿವಿಲ್ ಲೈಫ್ ಜೊತೆಗೆ ನಾವು ಕಾನ್ಫಿಡೆಂಟ್ ಆಗಿ ನಿಮಗೆ ಆ ಲೈಫಿಂದ ಸರ್ ಈ ಲೈಫಿಗೆ ಅಂದರೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ? ತುಂಬ ಕಷ್ಟ ಆಯ್ತು, ತುಂಬ ಅಂದರೆ ತುಂಬ, 100%-101% ಅಂತ ಹೇಳ್ಬೋದು. ಅಷ್ಟು ಕಷ್ಟ ಆಯ್ತು ನಿಮಗೆ ಸಿವಿಲ್ ಲೈಫಲ್ಲಿ? ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ, ಮೆಂಟಲಿ ಶಾರ್ಟ್ ಟೆಂಪರ್ ಆಗಿರ್ತದೆ ನಮ್ದು. ಖಂಡಿತ, ಹೌದು ಸರ್. ಹಾಗೆ ನಿಮಗೆ ಯೋಧ ಅಂತ ಒಮ್ಮೆ ಹೆಸರು ಕೇಳಿದಾಗ ನಿಮ್ಮ ತಲೆಯಲ್ಲಿ ಏನು ಬರ್ತದೆ? ಓದ ಅಂತ ಹೇಳಿದ ಕೂಡ ಒಂದು ಹುಮ್ಮಸ್ಸು ಬರ್ತದೆ ಮನಸ್ಸಿಗೆ. ಯೋಧ ಒಂದು ಮೈದು ರೋಮ ನವಿರು ಹೇಳ್ತದೆ, ಅದೇ ಯೋಧ ಅನ್ನುವ ಒಂದು ಅದನ್ನು ಎಲ್ಲರಿಗೂ ಒಂದು ಬರಬೇಕು. ನಾನು ಒಂದು ಯೋಧನಾಗಿದ್ದೇನೆ, ದೇಶಕ್ಕಾಗಿ ಒಂದು ಸೇವೆ ಮಾಡಿದ್ದೇನೆ, ದೇಶಕ್ಕಾಗಿನೂ ಸೇವೆ ಮಾಡ್ತೇನೆ. ಈಗಿನ ಮಕ್ಕಳಿಗೆ ಕೂಡ ನಾನು ಅದೇ ಥರ ಗೈಡೆನ್ಸ್ ಕೊಡ್ತೇನೆ, ಒಂದು ಯೋಧರಾಗಿ ಹೋಗಬೇಕು. ನಮ್ಮವರು ಈ ಕಡೆ ಭಾರಿ ಕಡಿಮೆ ಹೋಗುದು, ತುಂಬ ಕಡಿಮೆ. ನೀವು ಹೋಗಿ, ಕೆಲವು ತುಂಬ ಮಕ್ಕಳು ಟ್ರೈ ಮಾಡಿದ್ದಾರೆ ಹೋಗಲಿಕ್ಕೆ, ಆದರೂ ಕೂಡ ನಾನು ಪೆರಡೂರು ಬ್ರಾಂಚಲ್ಲಿ ಇದ್ದೇನೆ, ಆದರೂ ಕೂಡ ಕೆಲವು ಮಕ್ಕಳಿಗೆಲ್ಲ ನಾನು ಹುಮ್ಮಸ್ಸು ಮಾಡಿದ್ದೇನೆ. ಕೆಲವರು ಹುಡುಗರು ಟ್ರೈ ಮಾಡಿದ್ದಾರೆ, ಮಾಡಿದ್ರು ಕೂಡ ಕೆಲವೊಂದೊಂದು ಬೇಸಲ್ಲಿ ಹೋಗ್ತದೆ, ಕೆಲವು ಮೆಡಿಕಲ್ ಬೇಸಲ್ಲಿ ಉಂಗುಲಿಯಲ್ಲಿ ಹೋಗಿರ್ತದೆ, ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ಕಣ್ಣಲ್ಲಿ ಹೋಗ್ತದೆ, ಏನಾದರೂ ಒಂದು ಮೆಡಿಕಲಲ್ಲಿ ಏನಾದರೂ ಒಂದು ಹೋಗ್ತದೆ. ಕೆಲವು ಟೆಸ್ಟ್ ಏನಾದರೂ ಪಾಸ್ ಆಗ್ತಾರೆ, ಕಾಲೇಜ್ ಕಲ್ತವರಲ್ಲಿ ಏನೋ ಬರೆದು ಪಾಸ್ ಮಾಡ್ಕೊಳ್ತಾರೆ, ಏನಾದ್ರು ಮೆಡಿಕಲ್ ಬೇಸಲ್ಲಿ ಖಂಡಿತ ಹೋಗ್ತಾರೆ. ಮೆಡಿಕಲ್ ಕಷ್ಟ ಆಗ್ತದೆ ಅಂತ ಹೇಳ್ತೀರಾ? ಏನಾದರೂ ಒಂದು ಕಡಿಮೆ ಇದ್ರೆ, ಅಬ್ನಾರ್ಮಲ್ ಇದ್ರೆ
ಅವರ ಎಲ್ಲ ಮೆಡಿಕಲ್ ಆಗ್ತದೆ, ಚೆಸ್ಟ್ ಎಷ್ಟು ಅದೆಲ್ಲ ಮೆಡಿಕಲ್ ಆಗುತ್ತೆ, ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅನ್ಫಿಟ್ ಅಂತ ಹೇಳಿ ಹೊರಗೆ ಹಾಕ್ಬಿಡ್ತಾರೆ. ಅವ್ರಿಗೆ ಇಷ್ಟ ಇರ್ತದೆ ಸರ್ ಹೋಗ್ಬೇಕಂತ, ಆತರ ಒಂದು ಹುಡುಗ ಬಂದು ಹೇಳಿದ ನನ್ನ ನಿಮ್ಮತ್ರ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅಂದ್ರೆ ನೀವು ರಿಟೈರ್ಡ್ ಆಗಿ ಬಂದ್ಮೇಲೆ ನಾನೀಗ ಜಾಯ್ ಆ ಬ್ರಾಂಚ್ ಅಲ್ಲಿ ಇದ್ದಾಗ ಆವಾಗ ಹೇಳಿ ಒಂದು ದೇಶಕ್ಕಾಗಿ ನಾನು ಸೇವ್ ಮಾಡ್ತಿದ್ದೇನಲ್ಲ ಅಂತ ಒಂದು ಹುಮ್ಮಸ್ಸು. ಆ ಟೈಮಲ್ಲಿ ಒಂದು ಡ್ರೆಸ್ ಹಾಕುವ ಫಸ್ಟ್ ಗೆ ಒಂದು ಕಾಕಿ ಕಲರ್ ಡ್ರೆಸ್ ಇರ್ತದೆ ಫಸ್ಟ್ ಬೇಸಿಕ್ ಟ್ರೈನಿಂಗ್. ಅವಾಗ ಕೆಲವು ಟ್ರೈನಿಂಗ್ ಅಲ್ಲಿ ಏನೇನು ನಡೀತದೆ ಅಂತ ಬ್ರೀಫ್ ಆಗಿ ಅಂತ ಹೇಳುವಂತದ್ದು ಏನಿಲ್ಲ, ಅದು ಏನು ನಡೀತದೆ ಆರ್ಮಿಯಲ್ಲಿ ಏನು ಟ್ರೈನಿಂಗ್ ಇಲ್ಲ ಅಂತ ಅದೇತಾರೆ. ಆದರೆ ಒಂದು ನಾವು ಕಸಂ ಪ್ರೇಡ್ ಅಂತೇಳಿ ಮಾಡ್ತೇವೆ, ಕಸಂ ಪ್ರೇಡ್ ಅಂತೇಳಿ ಒಂದು 6 ದಿನ ಟ್ರೈನಿಂಗ್ ಆದಮೇಲೆ ನಾವು ದೇಶಕ್ಕಾಗಿ ಈ ಥರ ನಾವು ಸೇವ್ ಮಾಡ್ತಿದ್ದೇವೆ, ನಾವು ಏನಾದರೂ ದೇಶಕ್ಕಾಗಿ ನಾವು ಹೋಗ್ತೇವೆ ಬರ್ತೇವೆ, ನೆಲ ಜಲ ಅಗ್ನಿ ಏನು ಸಿಕ್ಕಿದ್ರು ನಾವು ಒಂದು ಪ್ರಾಣ ತ್ಯಾಗ ಮಾಡಲಿಕ್ಕೆ ತಯಾರಿಕೆ ಇದರಲ್ಲಿ ಬುಕ್ಕಲ್ಲಿ ಇದರಲ್ಲಿ ಏನು ಹೇಳ್ತಾರೆ ಕಸಂ ಹೇಳ್ತೇವೆ ಬುಕ್ಕಲ್ಲಿ ಕೈ ಇಟ್ಟು. ಆ ಕಸಂ ಮಾಡುವಾಗ ಆ ಒಂದು ಡ್ರೆಸ್ ಹಾಕಿ ನಾವು ಒಂದು ಪರೇಡ್ ಗ್ರೌಂಡಲ್ಲಿ ಡ್ರಿಲ್ ಎಲ್ಲ ಮಾಡ್ತೇವೆ, ಆಗೊಂದು ಹುಮ್ಮಸ್ಸು ಬರ್ತದೆ, ನಾವೊಂದು ಡ್ರೆಸ್ ಹಾಕಿದ್ದೇವೆ ವೀರ ಯೋಧ ಅನ್ನೋ ಒಂದು ಹುಮ್ಮಸ್ಸು ನಮ್ಮಲ್ಲಿ ಬರ್ತದೆ. ಓಕೆ, ಹಾಗೆ ಸರ್ ನೀವೀಗ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದೀರಂತ ಹೇಳಿದ್ರಲ್ಲ, ಅಲ್ಲಿ ಏನೆಲ್ಲ ನಿಮಗೆ ವರ್ಕ್ಸ್ ಎಲ್ಲ ಇರ್ತಿತ್ತು ಅಂದರೆ ನೀವು ಆವಾಗ ಹೇಳಿದ್ರಲ್ಲ ನಮ್ದು ಫೀಲ್ಡೇ ಬೇರೆ ಅಂತ ಹೇಳಿದ್ರಲ್ಲ ಸರ್. ನಮ್ದು ಇಂಜಿನಿಯರ್ ಫೀಲ್ಡ್ ಅಂದರೆ ಮೇಯ್ನ್ ಆಗಿ ಬ್ರಿಡ್ಜ್ ಟ್ರೈನಿಂಗ್, ಒಂದು ನದಿ ನಾಲ ಎಲ್ಲ ಸಿಗ್ತದೆ. ಈಗ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ ಯುದ್ಧಕ್ಕೆ ಮೂವ್ ಆಗಿ ಹೋಗ್ತದೆ, ಹೋಗುವಾಗ ನಮಗೆ ಒಂದು ಟಾಸ್ಕ್ ಕೊಡ್ತಾರೆ, ನೀವು ಅದಕ್ಕೆ ಅದೇ ಐಟಮ್ ಎಲ್ಲ ಬಂದಿರ್ತದೆ ಅಲ್ಲಿಗೆ, ಇದಕ್ಕೆ ಒಂದು ಬ್ರಿಡ್ಜ್ ಹಾಕಿ ಕೊಡಬೇಕು ಅಂತೇಳಿ. ಆ ಟೂಲ್ಸ್ ಮೆಟೀರಿಯಲ್ ಎಲ್ಲ ಇಟ್ಕೊಂಡು ಅವರು ಮೂವ್ ಆಗಿ ಹೋಗಲಿಕ್ಕೆ ಬ್ರಿಡ್ಜ್ ಹಾಕಿ ನಾವು ಕೊಡ್ತೇವೆ, ನಮ್ಮದು ಟಾಸ್ಕ್ ಒಂದಾಯ್ತಾ. ಎರಡನೇದಾಗಿ ಈಗ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ ಮೂವ್ ಆಗಿ ಹೋಗುವಾಗ ಒಂದು ಮೈನ್ ಫೀಲ್ಡ್ ಸಿಕ್ತು, ಅದನ್ನು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅವರಿಗೆ ಹೋಗುವಾಗ ಮಧ್ಯ ಗ್ಯಾಪನ್ನು, ಆ ಮೈನ್ ಫೀಲ್ಡ್ ರಿಕವರಿ ಮಾಡಿ ಕೊಡಬೇಕು. ಟ್ಯಾಂಕ್ ಎಲ್ಲ ಅದಕ್ಕೆ ಮೂವ್ ಆಗ್ತದೆ, ರಿಕವರಿ ಮಾಡೋ ಪಾರ್ಟಿಗಳೆಲ್ಲ ಇರ್ತವೆ, ಅದನ್ನು ರಿಕವರಿ ಮಾಡಿಕೊಟ್ಟು ಇನ್ಫೆಂಟ್ರಿ ಬೆಟಾಲಿಯನ್ ಮೂವ್ ಆಗುವ ಥರ ನಾವು ರೋಡ್ ಮಾಡಿಕೊಡ್ಬೇಕು. ಎರಡನೇದಾಗಿ ಮತ್ತೇನಾದರೂ ಡೆಮೊಲೇಷನ್ಗಳೆಲ್ಲ ಬಂದರೆ, ಇನ್ನು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಒಡಿಬೇಕಂದರೆ ಅದನ್ನು ಪೀಕಿಟ್ಟು ಇದು ಪ್ರೆಸ್ ಮಾಡಿ ಪ್ರೆಸ್ ಮಾಡುವಂಥದ್ದು ಇದೆಲ್ಲ ಇರ್ತದೆ. ಪ್ರೆಸ್ ಮಾಡಿ ಅದು ಒಡೆ ಡಿಸ್ಪೋಸಲ್ ಮಾಡಬೇಕು ಇರ್ತದೆ. ಮತ್ತು ಈಗ ರಾಜಸ್ಥಾನದಲ್ಲಿ ಮರಳು ಗಾಡುಗಳೆಲ್ಲ ಇರ್ತವೆ, ಅದರಲ್ಲೆಲ್ಲ ಎಷ್ಟೆಷ್ಟೋ ದೂರಗಳು ಗಾಡಿಗಳೆಲ್ಲ ಹೋಗ್ತವೆ, ರೋಡ್ ಆ್ಯಂಡ್ ಟ್ರ್ಯಾಕ್ಸ್ ಮಾಡಿಕೊಡುವಂಥ ಕೆಲಸಗಳು ಇರ್ತವೆ. ಮತ್ತು ಒಂದು ಫೀಲ್ಡ್ ರೆಜಿಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತದೆ, ಅಲ್ಲಿ ವಾಟರ್ ಸಪ್ಲೈ ನೀರಿನ ವ್ಯವಸ್ಥೆಗಳು, ಕುಡಿಲಿಕ್ಕೆ ನೀರು ಅದರ ವ್ಯವಸ್ಥೆಗಳು, ನೀವು ವಾಟರ್ ಸಪ್ಲೈ ಮಾಡೋ ಕನ್ಸ್ಟ್ರಕ್ಷನ್, ಬ್ರಿಗೇಡ್ ವಾಟರ್ ಪಾಯಿಂಟ್ ಮಾಡೋ ಕನ್ಸ್ಟ್ರಕ್ಷನ್ ಮಾಡೋದು ನಮ್ಮ ಕೆಲಸಗಳಾಗಿರ್ತವೆ. ಮತ್ತು ಮೈನ್ ಫೀಲ್ಡ್ಗಳಂತ ರಿಕವರಿ ಪಾಕಿಸ್ತಾನ ಮೈನ್ಗೆ ಅದು ರಿಕವರಿ ಮಾಡುವ ಕಾರ್ಯಗಳು ನಮಗೆ ಸಿಗ್ತದೆ. ಸಿಗ್ತದೆ. ಓಕೆ, ಇಷ್ಟೆಲ್ಲ ಕೆಲಸಗಳೆಲ್ಲ ನೀವು ಮಾಡ್ತೀರಾ? ಹಾಗೆ ನಾನು ಕೇಳಬೇಕು ಇವಾಗ ಸರ್, ಅಂದರೆ ಸೇನೆಗೆ ಹೋಗೋರು ತುಂಬ ಕಡಿಮೆ, ಅಂದರೆ ನಮ್ಮ ಈಚೆ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಜನ ಅಂತ ಹೇಳಿ, ಕೆಲವ್ರ ಮನೆಯಲ್ಲಿ ಅಂದರೆ ಆ ಕಡೆ ಒಂದು ಮಕ್ಕಳ ಒಬ್ಬರಿಗೆ ಇಬ್ಬರು ಮಕ್ಕಳಿದ್ರೆ ಅಂತ ಹೇಳಿದ್ರೆ ಇಬ್ಬರು ಸಹ ಸೇನೆಗೆ ಸೇರ್ತಾರೆ. ಈ ಕಡೆ ಅವರು ಸ್ವಲ್ಪ ಎಲ್ಲೋ ಕಡಿಮೆ ಅಂದ್ರೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಎಂತ ಅಂತ ಹೇಳಿ? ಇಲ್ಲಿ ಕಡಿಮೆ ಇಂಟ್ರೆಸ್ಟ್ ಅನ್ನೋದು ಏನ್ ಹೇಳಿದ್ರೆ, ಈಗ ಮಕ್ಕಳದ್ದು ಭವಿಷ್ಯ ಅಂದ್ರೆ ತಂದೆ ತಾಯಿ ಈಗಿನ ಕಾಲದಲ್ಲಿ ಏನ್ ಎಣಿಸ್ತಾರೆ, ಮಕ್ಕಳನ್ನು ಒಳ್ಳೆ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಇಲ್ಲಿದ ಮೈಂಡ್ ಹಾಗೆ. ಏಕೆಂದ್ರೆ ಅಪ್ಪ ಅಮ್ಮನ ಅಷ್ಟೇ ಓದಿರ್ತಾರೆ, ಮಕ್ಕಳ ಫ್ಯೂಚರ್ ಒಂದು ಒಳ್ಳೇದಾಗಬೇಕಂತೇಳಿ ಆ ಥರ ಥಿಂಕ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಆರ್ಮಿಗೆ ಹೋಗುವವರೇನೆಂದ್ರೆ ಇಂಟ್ರೆಸ್ಟ್ ಇದ್ದವರು, ಒಂದು ಎಜುಕೇಷನ್ ಮೊದಲೆಲ್ಲ ಎಜುಕೇಷನಲ್ಲಿ ಇರುವುದಿಲ್ಲ, ಏನಾದರೂ ಒಂದು ಲೈಫ್ ಸೆಟ್ಲ್ ಮಾಡಿಕೊಡ್ಬೇಕು ಅದು ಥಿಂಕಿಂಗಲ್ಲಿ ಒಂದು ಆರ್ಮಿಗೆ ಒಂದು ಜಾಯ್ನ್ ಆಗ್ತಾರೆ. ಮೊದಲಿನ ನಾರ್ತಲ್ಲಿ ಬರೋರೆಲ್ಲ ಹಾಗೆ ಅಪ್ಪ ಅಮ್ಮನ ತುಂಬ ಗರೀಬಾಗಿರ್ತಾರೆ, ಒಂದು ಮಗನನ್ನು ಏನಾದರೂ ಒಂದು ಕೆಲಸಕ್ಕೆ ಸೇರಿಸ್ಬೇಕು, ಅವನೊಂದು ಎಂಪ್ಲಾಯ್ ಇದೆ, ಆ ಥರ ಹೋಗುವವರಿದ್ದಾರೆ. ಈಗ ಬೆಲ್ಗಾಮ್ ಬಿಜಾಪುರ ಬಾಗಲಕೋಟೆ ಈ ಕಡೆ ಅವರು ಇದೇ ಥರ ಬರೋದು, ಹೌದು 10ನೇ ಕ್ಲಾಸ್ ಮೊದಲು ನೀವು ಹೋಗಿದ್ದು ಸಹ ಹತ್ತನೇ ಕ್ಲಾಸ್ ಅಲ್ಲಿ ಮಾಡಿ ಹೋಗಿದ್ದು ಮೊದಲು ನೀವು ಹೋಗುವಾಗ 10th ಅಂತ ಹೇಳಿದ್ದೀವಿ. ಓಕೆ 10th ಕಂಪಲ್ಸರಿ ಇದ್ದಿತ್ತು. ಓಕೆ ಒಂದು ಕಡಿಮೆ ಇದ್ದರೂ ಸಹ ಹೋಗಬಾರ್ದು ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ ಹೋಗ್ಲಿಕ್ಕೆ ಮೊದಲಿದ್ದಿತ್ತು. ಈಗ
ಬರ್ತಾರೆ, ಸ್ಟೋರ್ ಕೀಪರ್ ಟೆಕ್ನಿಷಿಯನ್ ಎಲ್ಲ ಬರ್ತಾರೆ.
ಅವರೆಲ್ಲ ಈಗ ಡಿಗ್ರಿ ಗಿಗ್ರಿ ಮಾಡಿದವರು ಅಂತ ಹೇಳ್ತಾರೆ. ಪಿ ಯು ಸಿ ಮೋಸ್ಟ್ ಇದು ಸೈನ್ಸ್ ಸಬ್ಜೆಕ್ಟ್ ಕೇಳ್ತಾರೆ, ಈಗ ಅಕೌಂಟೆನ್ಸ್ ಬಗ್ಗೆ ಲೆಕ್ಕಪತ್ರ ಎಲ್ಲ ಬರೆಯುವವರನ್ನೆಲ್ಲ ಕೇಳ್ತಾರೆ. ನೀವು ಸರ್ ಒಂದ್ ದಿನದಲ್ಲಿ ಒಂದು ಎಷ್ಟು ಅವರ್ಸ್ ಅಂದ್ರೆ ನಿದ್ದೆ ಮಾಡ್ತಾ ಇದ್ರೆ ನಿದ್ದೆ ಅನ್ನೋದು ಕಡಿಮೆ ಅಂತ ಹೇಳ್ಬೋದು? ಡ್ಯೂಟಿ ಕಂಪಲ್ಸರಿ ಇರ್ತದೆ ಮ್ಯಾಮ್, ಡ್ಯೂಟಿ ಕಂಪಲ್ಸರಿ ಇರ್ತದೆ. ಅಂದ್ರೆ ಫೋರ್ ಅವರ್ಸ್ ನಿದ್ದೆ ಖಂಡಿತ ಸಿಗ್ತದೆ. ಡ್ಯೂಟಿಯಲ್ಲಿ ಇರಲಿ ಇಲ್ಲದೇ ಇರಲಿ, ಪ್ರೋಗ್ರಾಮ್ ಏನಾದರೂ ಇರಲಿ, ಫೋರ್ ಅವರ್ಸ್ ಕಂಪಲ್ಸರಿ ನಾವು ನಿದ್ದೆ ಮಾಡ್ತಿದ್ವಿ. ಓಕೆ, ನಿಮ್ಮ ಡೈಲಿ ರುಟೀನ್ ಅಂದ್ರೆ ದಿನಚರಿಯ ಬಗ್ಗೆ ಹೇಳೋದಾದ್ರೆ ಎಷ್ಟು ಗಂಟೆಗೆ ನೀವು ಹೇಳ್ತಾ ಇದ್ರಿ ಮತ್ತೆ ಏನೆಲ್ಲ? ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ದೆ. ಓಕೆ, 4 ಗಂಟೆಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಪಿಟಿ ಪಿರಿಯಡ್ ಎಲ್ಲ ನಡೀತದೆ, ಪಿಟಿ ಡ್ರಿಲ್ ಇದ್ರೆ ಡ್ರಿಲ್ ನಡೀತದೆ, ಡಬ್ಲ್ಯೂಟಿ ಫೈರಿಂಗ್ ಇದ್ರೆ ಫೈರಿಂಗ್ ಎಲ್ಲ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತದೆ ಸರ್ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ದಿನಚರಿಯ ಬಗ್ಗೆ ಹೇಳೋದಾದ್ರೆ? 6 ಗಂಟೆಗೆ ನಾವು ಗ್ರೌಂಡ್ ಅಲ್ಲಿ ಹೋಗ್ತೇವೆ, 6 ಗಂಟೆ ಅಲ್ಲಿ ರಿಪೋರ್ಟಿಂಗ್ ಸಪೋರ್ಟಿಂಗ್ ಎಲ್ಲ ನಡೀತದೆ ಆಫೀಸರ್ಸ್ಗೆಲ್ಲ. ಆಮೇಲೆ ನಮ್ಮ ಸೆಕ್ಷನ್ ಒಂದು ಕಂಪನಿಯಲ್ಲಿ ಒಂದು ಕಂಪನಿ ವೈಸ್ ಈಗ ಒಂದು ರೆಜಿಮೆಂಟ್ ಅಂದರೆ 3 ಫೀಲ್ಡ್ ಕಂಪ್ನಿಗಳು, ಒಂದು ಸಪೋರ್ಟಿಂಗ್ ಕಂಪ್ನಿ, ಒಂದು ಹೆಡ್ ಕ್ವಾರ್ಟರ್ ಎಲ್ಲ ಇರ್ತದೆ. ಆ ಕಂಪ್ನಿ ಫಾಲ್ನ್ ಆಗ್ತಾರೆ. ಈಗ ಒಂದು ಕಂಪ್ನಿ ಮೂವ್ ಆಗುವಾಗ ಅವರಿಗೆ ಒಂದು ಹವಾಲ್ದಾರ್ ಮೇಜರ್ ಅಂತ ಹೇಳ್ತಾರೆ, ಅವರು ರನ್ನಿಂಗಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ಬೇಳೆ. ಒಂದು ಅರ್ಧ 3/4 ಗಂಟೆ ಪಿ ಟಿ ಪೆರೇಡ್ಗಳೆಲ್ಲ ಇರ್ತವೆ. 3/4 ಗಂಟೆ ಪಿ ಸ್ಟೇಷನಲ್ಲೆಲ್ಲ ವರ್ಕಿಂಗ್ ಪೆರೇಡ್ ಎಲ್ಲ ನಡೀತದೆ, ಎಲ್ಲೆಲ್ಲಿ ವರ್ಕಿಂಗ್ ಟಾಸ್ಕ್ ಅದು ಇದೆಲ್ಲ ನಡೀತಿರ್ತದೆ. ಫೀಲ್ಡಲ್ಲೆಲ್ಲ ನಾರ್ಮಲ್ ಫೀಲ್ಡ್ ಡ್ಯೂಟಿ ಗೀಟಿಗಳೆಲ್ಲ ಮೇನ್ ಇರುತ್ತೆ. ಈಗ ಜೆ ಆ್ಯಂಡ್ ಕೆ ಅಲ್ಲೆಲ್ಲ ಪ್ಲೇಸ್ ಎಲ್ಲ ತುಂಬ ಇನ್ಸಿಡೆಂಟ್ ಪ್ಲೇಸ್ಗಳೆಲ್ಲ ಹೌದು, ಅಲ್ಲೆಲ್ಲ ಬಂಕರಲ್ಲಿ ಸೆಕ್ಷನ್, ಮತ್ತೆ ದೊಡ್ಡ ದೊಡ್ಡ ಆಫೀಸರ್ ಹೋಗೋ ಅವರಿಗೆ ಬಾಡಿ ಗಾರ್ಡ್ ಗನ್ಮ್ಯಾನ್ ಜೀಪಲ್ಲಿ ಹೋಗೋರು ಈ ಥರ ಎಲ್ಲ ಹೋಗ್ತಾರೆ. ಈಗ ಕಾನ್ವೊ ಮೂವ್ ಆಗುವಾಗ ಅಲ್ಲಂತೂ ಫ್ರೀ ಅಂತ ಇರುವುದಿಲ್ಲ, 24 ಗಂಟೆನೂ ಡ್ಯೂಟಿದೇ ಇರ್ತದೆ ಅಲ್ಲಿ ಫೀಲ್ಡ್ ಅಲ್ಲಿ. ಓಕೆ, 24 ಗಂಟೆ ದಿನದ 24 ಗಂಟೆ ಪೀಸಲ್ಲಿ ಇರುವಾಗ ಏನಂದ್ರೆ ನಮ್ಮ ಬಟಾಲಿಯನ್ದು ಇನ್ಸ್ಪೆಕ್ಷನ್ಗಳೆಲ್ಲ ನಡೀತವೆ, ಟ್ರೈನಿಂಗ್ ಪರ್ಪಸ್ ಎಲ್ಲ ನಡೀತವೆ. ಈಗ ನಾವು ಫೀಲ್ಡಿಗೆ ಹೋದ್ರೆ ಏನು ವಾರ್ಗೆ ಏನು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ, ವಾರ್ ಪ್ರಾಕ್ಟೀಸ್ಗೆ ಏನೆಲ್ಲ ಮಾಡ್ತೀವಿ, ಆ ಥರ ಟ್ರೈನಿಂಗ್ ಎಲ್ಲ ಪಿ ಸ್ಟೇಷನಲ್ಲ ನಡೀತದೆ. ಈಗ ವಾರಕ್ಕೆ ಪ್ರಾಕ್ಟೀಸ್ ಅಂತೇಳಿ ಇರ್ತದೆ, ಒಂದು ವಾರ ಆಗುವಾಗ ಏನು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಒಂದು ಪ್ಲೇಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ನಮ್ದು ಅದನ್ನು ವಾರ್ ಪ್ರಾಕ್ಟೀಸ್ ಅಂತೇಳಿ ಟ್ರೈನಿಂಗ್ ಬೇಸಲ್ಲಿ ಮಾಡ್ತಾರೆ. ಓಕೆ, ವಿಶಿಷ್ಟ ಕಾಲಗಳು 3 ತಿಂಗಳು 2 ತಿಂಗಳು 1 ತಿಂಗಳು ಈ ಥರ ಎಲ್ಲ ಟ್ರೈನಿಂಗ್ ಬೇಸಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಒಂದು ಈಗ ಒಂದು ಲೊಕೇಶನ್ ಏನೀಗ ನಾವು ಒಂದು ಕ್ಯಾಂಪ್ ಎರೆಕ್ಷನ್ ಆಗಿದೆ, ಆ ಕ್ಯಾಂಪ್ಸನ್ನಿಗೆ ಎಷ್ಟೋ ಕಿಲೋಮೀಟರ್ಗಳ ದೂರ ಕರ್ಕೊಂಡೋಗಿ ಅಲ್ಲಿ ಟೆಂಟ್ ಎಲ್ಲ ಎರೆಕ್ಷನ್ ಮಾಡಿ ಅಲ್ಲಿ ಅಲ್ಲಿ ಕ್ಯಾಂಪ್ಗಳಲ್ಲಿ ಆ ಪ್ರಾಕ್ಟೀಸ್ ಎಲ್ಲ ಟ್ರೈನಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಎಲ್ಲಿಗಾದ್ರೂ ಫೀಲ್ಡ್ ಹೋದರೆ ಅದು ಯೂಸ್ವೇಬಲ್ ಆಗಲಿ, ಇವರು ಮೆಮೊರಿ ಬಿಡಬಾರ್ದು ಅದನ್ನು ಅಂತೇಳಿ ಎಲ್ಲ ನಡೀತದೆ. ಓಕೆ, ಹಾಗೆ ನೀವು ಪ್ರತಿದಿನ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಖಂಡಿತ ಎದ್ದೇ ಹೇಳ್ತೀರ ನೀವು? ಅದು ಆ ಟೈಮ್ಗೆ ಎಚ್ಚರಿಕೆ ಆಗಿ ಬಿಡುತ್ತೆ 4 ಗಂಟೆ ಅಂತ. ಅದನ್ನು ಅಲಾರ್ಮ್ ಇಟ್ಕೊಳ್ಬೇಕು, ಏನಿಲ್ಲ, ನಾವು ಇಲ್ಲಿ ಆದ್ರೆ ಅಲಾರ್ಮ್ ಇಟ್ಕೊಳ್ತೀವಲ್ಲ, ನಿಮ್ಗೆ ಅದೇನು ಬೇಕಾಗಿರೋದಿಲ್ಲ, ಅದು ಡನ್ ಅಂತೇಳಿ ಎಚ್ಚರ ಆಗಿಬಿಡ್ತದೆ, ಎಚ್ಚರ ಆಗಿರುತ್ತೆ. ಅದಕ್ಕಿಂತ ಮತ್ತೆ ದೇವಸ್ಥಾನದಲ್ಲಿ ಹಾಡ ಹಾಕ್ತಾರೆ 4 ಗಂಟೆಗೆ, ಮ್ಯೂಸಿಕಲ್ ಆಗಿ ದೇವ್ರ ಸಾಂಗ್ಸ್ ಹಾಕ್ತಾರೆ, ಆ ವಯಸ್ಸಿಗೆ ಎಲ್ಲರೂ ಎದ್ದು ಬಿಡ್ತಾರೆ, ಯಾರಿಗೆ ಹೇಳಿಕೆ ಆಗ್ಲಿಲ್ಲ ಅಂತ ಅವರಿಗೆ. ಕೆಲವರೆಲ್ಲ ಬೇಗ ಎದ್ದು ಬಿಡ್ತಾರೆ, ಅವರಿಗೆ ಹೇಳೋರು ಬೇಗ ಹೇಳ್ತಾರೆ, ಆದ್ರೆ ಕೆಲವರಿಗೆ ಕಾನ್ಫಿಡೆಂಟ್ ಆಗ್ಲಿಲ್ಲ. ಆ ಟೈಮಲ್ಲಿ ದೇವರ ಸಾಂಗ್ಸ್ ಹಾಕ್ತಾರೆ ದೇವಸ್ಥಾನದಲ್ಲಿ, ಅದನ್ನು ಎದ್ದು ಬಿಡ್ತಾರೆ. ಈಗ ಇದು ಸೇನೆಯಿಂದ ರಿಟರ್ನ್ ಬರ್ತಾರಲ್ಲ, ರಿಟರ್ನ್ ಬಂದವರಿಗೆ ಅವರಿಗೆ ಏನಾದರೂ ಜಾಬ್ ಅಪರ್ಚುನಿಟಿ ಇರ್ತದೆ ಅಂದ್ರೆ ಏನು, ಎಂಥದೆಲ್ಲ ಜಾಬ್ ಸಿಗ್ತದೆ ಅವರಿಗೆ ಸೇನೆಯಿಂದ ರಿಟರ್ನ್ ಆದವರಿಗೆ? ಸೇನೆಯಿಂದ ರಿಟರ್ನ್ ಆದವರಿಗೆ ಅವರಿಗೆ ಒಂದು ಕಾನ್ಫಿಡೆಂಟ್ ಅಂತ ಹೇಳಿ ಇರಬೇಕು, ನಾನು ಇನ್ನು ರಿಟೈರ್ಡ್ ಆಗಿ ಬಂದೆ, ನಾನು ಯಾವುದು ಜಾಬಿಗೆ ಸೇರ್ಕೊಳ್ಬೇಕಂತೇಳಿ ಕಾನ್ಫಿಡೆಂಟ್ ಇರ್ತದೆ. ಈಗ ನನಗೆ ಸೆಲ್ಫ್ ಕಾನ್ಫಿಡೆಂಟ್ ಇದೆ, ನನಗೆ ಇದೇ ಆಗಬೇಕು, ನಂದೊಂದು ಏಮ್ ಇದ್ದಿತ್ತು, ನಾನೊಂದು ಬ್ಯಾಂಕ್ ಎಂಪ್ಲಾಯ್ ಆಗಲೇಬೇಕು, ನನಗೊಂದು ಬ್ಯಾಂಕಲ್ಲಿ ಕೆಲಸ ಮಾಡಲೇಬೇಕು, 4 ಕಸ್ಟಮರಿಗೆ ಸರ್ವಿಸ್ ಕೊಡಲೇಬೇಕಂತೇಳಿ ನಂದು ಏಮ್ ಇದ್ದಿತ್ತು, ಅದು ಅದೇ. ಆದರೆ ಒಬ್ಬರೊಬ್ಬರಿಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ, ನಾನು ಇದೇ ಆಗಬೇಕಂತೇಳಿ. ಕೆಲವರು ತಿಂಕೆ ಮಾಡೋದಿಲ್ಲ, ಅವರು ಸುಮ್ಮನೆ ಇದ್ದು ಬಿಡ್ತಾರೆ. ಒಂದನೇದಾಗಿ, ಎರಡನೇದಾಗಿ ಏನು ಗೊತ್ತುಂಟ, ನಾವು ರಿಟೈರ್ಡ್ ಆಗಿ ಬಂದಮೇಲೆ ನಮ್ದೊಂದು ಸೈನಿಕ್ ಬೋರ್ಡ್ ಅಂತೇಳಿದೆ, ಊರ್ವ ಸ್ಟೋರಲ್ಲಿ ಇದೆ, ಅಲ್ಲಿ ನಮ್ಮದು ರಿಟೈರ್ಡ್ ಬಂದಾಗ ಅಲ್ಲಿ ನಮ್ಮದು ನಾಮಿನೇಷನ್ ಮಾಡಬೇಕು, ನಮ್ದು ಹೆಸರು ರೆಕಾರ್ಡ್. ನಮಗೊಂದು ಎಂಪ್ಲಾಯ್ಮೆಂಟ್ ಕಾರ್ಡ್ ಕೊಡ್ತೇವೆ, ಮತ್ತು ಎಕ್ಸರ್ವಿಸ್ಮೆನ್ ಕಾರ್ಡ್ ಕೊಡ್ತೇವೆ. ಆ ಎಂಪ್ಲಾಯ್ಮೆಂಟ್ ಕಾರ್ಡ್ ಥ್ರೂ ನಮಗೆ ಎಲ್ಲಿಯಾದರೂ ಕಾಲ್ ಫಾರ್ ಬಂದರೆ ಅವ್ರು ತಿಳಿಸ್ತಾರೆ ನಮ್ಗೆ. ಓಕೆ, ಅವರು ತಿಳಿಸ್ತಾರೆ. ಈಗ ನನಗೆ ಅದೇ ಥರ ಬಂದೆ, ಎಂಪ್ಲಾಯ್ಮೆಂಟ್ ಕಾರ್ಡ್ ಥ್ರೂವೇ ಬಂದದ್ದು, ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕಾಲ್ ಫಾರ್ ಬಂದಿದೆ, ನೀವು ಇಮಿಡಿಯೇಟ್ಲಿ ಹೋಗಿ ಅಲ್ಲಿ ಕಾರ್ಪೊರೇಷನ್ ಅಪ್ಲೈ ಮಾಡಿರಬೇಕಾಗ್ತದೆ ಅಥವಾ ಅವರೇ ಕರೆ? ನಾನು ಎಂಪ್ಲಾಯ್ಮೆಂಟ್ ಕಾರ್ಡ್ ಅಪ್ಲೈ ಮಾಡಿ ಅವರೇ ಮಾಡಿ ಕೊಡ್ತಾರೆ. ಅಲ್ಲಿ ಕೂಡ ಮಾಜಿ ಸೈನಿಕರೇ ಇರೋದು, ಎಂಪ್ಲಾಯ್ ಆಗಿರೋದು ಅಲ್ಲಿ ಕೂಡ ಸೈನಿಕ್ ಬೋರ್ಡ್ ಅಲ್ಲಿ. ಓಕೆ, ನಿಮ್ಮನ್ನ ಕೇಳ್ತಾರೆ ಅಂದ್ರೆ ನಿಮ್ಗೆ ಯಾವ ಟೈಪ್ ಜಾಬ್ ಬೇಕು ಅಂತ, ನಿಮ್ಗೆ ಒಂದು ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಗೆ ಹೋಗ್ಬೋದಾ? ಆತರ ಏನಾದ್ರೂ ಅಪರ್ಚುನಿಟಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಅಲ್ಲಿ ಅವರು ಏನಾದ್ರೂ ಬಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಅಲ್ಲಿ ನಿಮ್ಮ ಇದು ಮಾಡ್ಬೋದು, ಜಾಬ್ಗೆ ಜಾಯ್ನ್ ಆಗ್ಬೋದು. ಹೀಗೆ ನನಗೆ ಕಾಲ್ ಫಾರ್ ಬಂತು, ನಾನು ಹೋದೆ ಕಾರ್ಪೊರೇಷನ್ಗೆ, ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಹೋಗಿದ್ದೆ. ಆದರೂ ಕೂಡ ನನ್ನ
ಸಬಾರ್ಡಿನೇಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಈ ತರ ಎಲ್ಲ ಉಂಟು ಇಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡೋದು ನಾವು ಒಂದು ಎಂಪ್ಲಾಯ್ ನಮಗೊಂದು ಗರ್ವ ನಾವು ಕಾರ್ಪೊರೇಷನ್ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದೇವೆ ನಮಗೆ ನಿಮಗೊಂದು ಗರ್ವ ಉಂಟು ನೆಕ್ಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೋದು ನಾವೊಂದು ಎಂಪ್ಲಾಯ್ ಆಗಿದ್ದೇವೆ ನೆಕ್ಸ್ಟ್ ಪ್ರಮೋಷನ್ ತಗೊಳ್ಬೋದು ಅಂತ ಹೇಳಿ ಒಂದು ಗೈಡೆನ್ಸ್ ಎಲ್ಲ ಸಿಗ್ತ ಅಲ್ಲಿ ನಮಗೇನು ಗೊತ್ತಿರೋದಿಲ್ಲಲ್ಲ ಗೈಡೆನ್ಸ್ ಅದೇ ಥರ ಆ ಗೈಡೆನ್ಸನ್ನು ಇಟ್ಟುಕೊಂಡು ನಾವು ಮುಂದುಗಡೆ ಹೋಗಿದ್ದೇವೆ ಏನೇನು ಎಜುಕೇಷನ್ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ದೇವೆ ಹಾಗೆ ನಾವೊಂದು ಎಂಪ್ಲಾಯ್ ಆಗಿದೆ ಓಕೆ ಹಾಗೆ ಸರ್ ಸೈನಿಕರು ಅಂತ ಹೇಳಿದ್ರೆ ಶಿಸ್ತು ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಶಿಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅದು ಶಿಸ್ತು ಅನ್ನೋದು ಇಂಪಾರ್ಟೆಂಟ್ ಬೇಕೇ ಬೇಕು ಏಕೆಂದ್ರೆ ಸುಮ್ಮನೆ ಇದ್ರೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರ್ತದೆ ಅದು ಬೇಕು ಹಾಕೋ ಡ್ರೆಸ್ ಅಲ್ಲಾಗಲಿ ಹೋಗೋದು ಬರೋದಲ್ಲಾಗಲಿ ತಿನ್ನೋದ್ರಾಗಲಿ ಉಣ್ಣೋದ್ರಾಗಲಿ ಹೇಳೋದು ಈಗ ಮನೆಯಲ್ಲಿ ಸ್ವಚ್ಛ ಇಲ್ಲದಿದ್ರೆ ನಾವು ಕೇಳ್ತೇವೆ ಏನು ಸ್ವಚ್ಛ ಇಲ್ಲ ಅಂತ ಕೇಳ್ತೇವೆ ಆ ಶಿಸ್ತು ಖಂಡಿತ ಇರಬೇಕು ಒಂದು ಮನುಷ್ಯನಾದವನಿಗೆ ಲಾಸ್ಟ್ ಬೆಡ್ ರಿಡನ್ ಆಗೋರಿಗಾದ್ರೂ ಕಾಲು ಕೈ ಹಂದಾಡೋದು ಖಂಡಿತ ಇರಲೇಬೇಕು ಅದು ಓಕೆ ಹಾಗೆ ಸರ್ ಇನ್ನು ನಮ್ಮ ಕರಾವಳಿ ಭಾಗವನ್ನು ನೋಡಿದರೆ ಕರಾವಳಿ ಭಾಗದಲ್ಲಿ ಸೇನೆಗೆ ಹೋಗುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತದೆ ಯಾಕಂತ ನಿಮ್ಮ ಪ್ರಕಾರ ಯಾಕಂತ ಹೇಳ್ಬೋದಾ ಏಕೆಂದರೆ ಮೇಯ್ನ್ ಆಗಿ ಸೇನೆಗೆ ಹೋಗೋ ಗೈಡೆನ್ಸ್ ಅವರಿಗಿಲ್ಲ ಮೇಯ್ನ್ ಆಗಿ ಸೇನೆಗೆ ಹೋದರೆ ಏನು ಈಗಿನ ಜೀವನದಲ್ಲಿ ಹೋಗ್ಬೋದು ಏಕೆಂದರೆ ನಾವು ಒಂದು ಟೈಮಲ್ಲಿ ಹೋಗಿದ್ದೇವೆ ತುಂಬ ಕಷ್ಟಕಾಲದ ಟೈಮಲ್ಲಿ ಹೋಗಿದ್ದು ಆವಾಗ ಕಷ್ಟಕರ ಜೀವನ ನಾವು ಹೋದ ಟೈಮಲ್ಲೆಲ್ಲ ಈಗಿನ ಜೀವನದಲ್ಲಿ ತುಂಬ ಫೆಸಿಲಿಟಿಗಳೆಲ್ಲ ಇದ್ದಾವೆ ಅದನ್ನು ಗೈಡ್ ಮಾಡೋರು ಅವರಿಗೆ ಯಾರಿಲ್ಲ ನಾರ್ತಲ್ಲಿ ಆದರೆ ಅವರಿಗೆ ಗೈಡ್ ಮಾಡ್ತಾರೆ ಏಕೆಂದರೆ ಒಂದು ಮನೆಯಲ್ಲಿ ಅದನ್ನು ಇಬ್ಬರು ಇರ್ತಾರೆ ನೀವು ಹೋಗಿ ಮಾರೆ ನಾನಿದ್ದೇನೆ ನಾನು ಜೆಂಟ್ಲ್ ಮ್ಯಾನ್ ಆಗಿದ್ದೇನೆ ಆರ್ಮಿಯಲ್ಲಿ ಈ ಥರ ಎಲ್ಲ ಅಲ್ಲಿ ಮಾಡ್ತೇನೆ ಇಲ್ಲಿ ಅವನಿಗೆ ಹುರಿದುಂಬಿಸ್ತಾಗ್ತೈತೆ ಏ ನನಗೊಂದು ಸಪೋರ್ಟ್ ಮಾಡಿ ಮಾರೆ ನಾನು ಕೂಡ ಹೋಗ್ತೇನೆ ಅಂತೇಳಿ ಹೇಳ್ತಾನೆ ಇಲ್ಲಿ ಆ ಥರ ಇಲ್ಲ ಈಗ ನಾನು ಒಬ್ಬನೇ ಹೇಳಿದರೆ ಇವನೇನು ಹೇಳ್ತಾನೆ ಇವನಂತೆ ಅಂತ ಅನಿಸ್ಕೊಳ್ತಾರೆ ಆದರೆ ಕೇಳುವವರು ಕೇಳ್ತಾರೆ ಏಕೆಂದರೆ ಅವನಿಗೊಂದು ಇಂಟ್ರೆಸ್ಟ್ ಇರ್ತದೆ ನಾನೊಂದು ಸೇನೆಗೆ ಸೇರಬೇಕು ಇಂಟ್ರೆಸ್ಟ್ ಇದ್ದವನು ನನ್ನ ಹತ್ರ ಕೇಳೇ ಕೇಳ್ತಾನೆ ನಾನು ಹೇಗೆ ಸೇರಲಿ ಅಂತೇಳಿ ನಾನು ಹೇಳ್ತೇನೆ ನಾನು ಒಂದು 6 ವರ್ಷ ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದಿದ್ದೆ ಬೆಂಗಳೂರಲ್ಲಿ ಇನ್ಸ್ಟ್ರಕ್ಟರ್ ಬೇಸಲ್ಲಿ ಕ್ಲರ್ಕ್ ಟ್ರೈನಿಂಗ್ ಸ್ಕೂಲಲ್ಲಿ ಕಂಪ್ಯೂಟ್ರಲ್ಲಿ ಇನ್ಸ್ಟ್ರಕ್ಟ್ರಾಗಿ ಸ್ವಲ್ಪ ಹಾರ್ಡ್ವೇರ್ ಕೋಚ್ ಸ್ವಲ್ಪ ಆರ್ಮಿಯಲ್ಲಿ ಇರುವಾಗ ಮುಗಿಸಿದೆ ಆದ್ದರಿಂದ ಮಕ್ಕಳಿಗೆಲ್ಲ ಕಂಪ್ಯೂಟರ್ ಬಗ್ಗೆ ನಾರ್ಮಲಿ ಬೇಸಿಕ್ ನಾನು ಹೇಳಿಕೊಡ್ತಿದ್ದೆ ಆವಾಗ ತುಂಬ ಮಕ್ಕಳನ್ನಂತ ಸ್ವಲ್ಪ ಗೈಡೆನ್ಸ್ ಕೇಳ್ತಿದ್ರು ಈಗ ನಾನೊಂದು ಈಗ ನಾನು ಜವಾನ್ ನನಗೊಂದು ಆಫೀಸರ್ ಆಗಬೇಕು ಹಾಂ ಅದಕ್ಕೆ ಏನು ಮಾಡಬೇಕು ಅಂದರೆ ನಾನು ಆ ಸ್ಕೂಲಿಗೆ ಹೋದನಿಂದ ಎಜುಕೇಷನ್ ಮಾಸ್ಟರ್ಜಿಗಳಿರ್ತಾರೆ ಅಲ್ಲಿ ಆರ್ಮಿ ಎಜುಕೇಷನ್ ಕೋರ್ ಅಂತೇಳಿ ಉಂಟು ಅಲ್ಲಿ ಮಾಸ್ಟರ್ಜಿಗಳಿರ್ತಾರೆ ಅವ್ರ ಹತ್ರ ಗೈಡೆನ್ಸ್ಗೆ ಎಷ್ಟೋ ಮಕ್ಕಳಿಗೆ ನಾನು ಗೈಡೆನ್ಸ್ ಮಾಡ್ತೇನೆ HRDOಅಲ್ಲಿ ಅವರು ಏನು ಮಾಡಿದ್ದಾರೆ ಅದು ಆಫೀಸರ್ ಕೋರ್ಸ್ ಪ್ರೀ ಟೆಸ್ಟ್ ಅಟೆಂಡ್ ಮಾಡಿ ಎಷ್ಟೋ ಜನ ಆಫೀಸರ್ ಇವತ್ತಿಗೂ ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಓಕೆ ಈಗ ಆಫೀಸರ್ ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಆದವರು ಕೂಡ ನನ್ನ ಹತ್ರ ನಮ್ಮ ಜವಾನೇ ನನ್ನ ನನ್ನ ಥರ ಸೈನಿಕನೇ ಆದವನು ನನಗೆ ಇವತ್ತು ಕಾಲ್ ಫಾರ್ ಕಾಲ್ ಮಾಡ್ತಿದ್ದಾನೆ ಸರ್ ನಿಮ್ಮ ಗೈಡೆನ್ಸ್ನಿಂದ ನಾನು ಒಳ್ಳೆಯದಾಗಿದ್ದೇನೆ ಒಂದು ಆಫೀಸರ್ ಆಗಿದ್ದೇನೆ ನನ್ನ ಫೌಂಡೇಶನ್ ಒಳ್ಳೇದು ಮಾಡ್ಕೊಂಡು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಸುಖವಾಗಿದ್ದೇನೆ ಏನೇ ಆಗಲಿ ಒಂದು ಆರ್ಮಿ ಜೀವನದಲ್ಲಿ ಸಂತೋಷವಾಗಿದ್ದೇನೆ ಅಂತ ಹೇಳ್ತಾರೆ ಒಂದು 4 ಜನ ಇದ್ದಾರೆ ನಂತರ ಇವತ್ತಿಗೂ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಹಾಗೆ ಸರ್ ಇನ್ನು ಕೊನೆಯದಾಗಿ ನಮ್ಮ ಯುವಕರಿಗೆ ಇಂದಿನ ಯುವಕರಿಗೆ ಏನಾದರೂ ಒಂದು ಕಿವಿ ಮಾತು ಅಥವಾ ಏನಾದರೂ ಒಂದು ಸಂದೇಶ ನೀಡೋದಾದ್ರೆ ಸರ್ ಒಂದು ಸೇನೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮದ ಮೂಲಕ ಮೊದಲು ಏನು ಹೇಳ್ತಿದ್ರು ಒಂದು ಸೈನ್ಯಕ್ಕೆ ನಾರ್ತಲ್ಲೆಲ್ಲ ಎಲ್ಲರಿಗೂ ಗೈಡ್ ಮಾಡ್ತಾರೆ ನಾರ್ತ್ ಅಂದರೆ ನಾರ್ತ್ ಅಂದರೆ ನಮ್ಮ ಹಿಮಾಚಲ ಪ್ರದೇಶ ಸಿಕ್ಕಿಮ್ಮು ನಾಗಾಲ್ಯಾಂಡ್ ರಾಜಸ್ಥಾನ ಈ ಕಡೆ ಎಲ್ಲ ಅಲ್ಲಿ ಒಂದು ಮನೆಯಲ್ಲಿ ಒಂದು 3 ಜನ ಆದರೂ ಸೇನೆಯಲ್ಲಿ ಇದ್ದಿರ್ತಾರೆ ಏಕೆಂದರೆ ಅಪ್ಪ ಅಮ್ಮನೇ ಸೇನೆ ಅಲ್ಲಿ ಏನಂದ್ರೆ ಎಲ್ಲರಿಗೂ ಗೈಡ್ ಮಾಡಿ ನಮ್ಮ ಕರಾವಳಿ ಭಾಗದವರಿಗೆ ಹೇಳಬೇಕಾದ್ರೆ ನಮ್ಮ ಸಂಘಟನೆ ಒಟ್ಟಾಗಬೇಕು ಮಾಜಿ ಸೈನಿಕರ ಸಂಘಟನೆ ಇಟ್ಟು ಅವರು 4 ಜನ ಸದ್ಯ ಮಕ್ಕಳನ್ನೆಲ್ಲ ಕರೆದು ಅವರಿಗೆ ಒಂದು ಕಾನ್ಫಿಡೆಂಟ್ ಒಂಥರ ಕೂರಿಸಿ ಗೈಡ್ ಮಾಡಬೇಕು ನೀನೊಂದು ಸೇನೆಗೆ ಸೇರಪ್ಪ ಭಾರತ ದೇಶದ ಸೇವೆಯನ್ನು ಮಾಡು ಅಂತೇಳಿ ಒಂದು ಗೈಡೆನ್ಸ್ ಎಲ್ಲರೂ ಕೊಡಬೇಕು ಅದು ಅದರ ಬಗ್ಗೆ ನಾನು ಸ್ವಲ್ಪ ನನ್ನ ಅನುಭವ ಹೇಳುದು ಅಷ್ಟೇ ಈಗ ನಾನು ಒಬ್ಬನೇ ಹೇಳಿದ್ರೆ ಏನು ನಿಮ್ಮಂತೆ ಇನ್ನೂ ಕೂಡ ಮಾಜಿ ಸೈನಿಕರು ಎಲ್ಲರೂ ಕೂಡ ಸೇರಬೇಕು ಹೌದು ಒಂದು ಮನೆಗಾದರೂ ಒಬ್ಬರು ಸೈನಿಕರ ದೇಶದ ಸೇವೆ ಮಾಡುವವರು ಇರಬೇಕು ಅಂತ ಹೇಳಿ ನನ್ನ ಮನೆಗೊಬ್ಬರು ಸೈನಿಕರು ಇರಬೇಕು ಅಂತ ಹೇಳ್ತಾರೆ ನಿಮ್ಮ ಆಸೆ ಕೂಡ ಅದೇ ಅಂತ ಹೇಳ್ಬೋದು ಖಂಡಿತ ಓಕೆ ಸರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಸರ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಡಿಬೇಟ್ ಅವರ್ನಲ್ಲಿ ಸಲಾಂ ವೀರ ಯೋಧರು ಎನ್ನುವ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾಗಿರುವಂತಹ ಮಧುಕರ್ ಕಾಂಚನ್ ಅವರು ಇಷ್ಟೊತ್ತು ನಮ್ಮ ಜೊತೆ ಇದ್ದರು ಅವರ ಎಕ್ಸ್ಪೀರಿಯನ್ಸ್ನ ಹಂಚಿಕೊಂಡ್ರು ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈ ಜೀವ 24/7